ओम गुरुर्ब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। ओम शांति शांति शांति। जय गुरु जय श्रीराम। ನಾವು ಭಗವದ್ಗೀತೆ 18ನೇ ಅಧ್ಯಾಯ ಮಾಡ್ತಾ ಇದ್ದೀವಿ. 17 ಪೂರ್ತಿ ಕಂಪ್ಲೀಟ್ ಆಯಿತು. 18ನೇ ಅಧ್ಯಾಯದಲ್ಲಿ ಇದು ಎರಡನೇ ಎಪಿಸೋಡ್, ಎರಡನೇ ಮಂತ್ರದಿಂದ 18ನೇ ಅಧ್ಯಾಯದಲ್ಲಿ ಎರಡನೇ ಶ್ಲೋಕದಿಂದ ನಾವು ಮಾಡಬೇಕಾಗಿದೆ. ಹಿಂದೆ ಆಗಿದ್ದನ್ನು ಸ್ವಲ್ಪ ಮೆಲ್ಕಾಕೊಂಡು ಹೋಗೋದು ನಮ್ಮ ಕರ್ತವ್ಯ. ನೆನ್ನೆ ಮಾಡಿದ ಸಾರಾಂಶ ಏನಪ್ಪ ಅಂತಂದ್ರೆ, ಹದಿನೇಳನೇ ಅಧ್ಯಾಯದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಶ್ರದ್ಧೆ ಹೇಳ್ತಾರೆ, ಕೊನೆಯಲ್ಲಿ ನಾವು ಏನೇ ಮಾಡಲಿ ಭಗವಂತನ ಸ್ಮರಣೆಯಿಂದ ಮಾಡಬೇಕು. ಓಂ ತತ್ಸತ್, ಅಥವಾ ಇನ್ನೂ ಸಿಂಪಲ್ಲಾಗಿ ನಾವು ಮಾಡುವಂಥ ಜಪವನ್ನು ಹೇಳ್ಕೊತ ಇದ್ದರೆ ಅದರಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಎಲ್ಲ ತೆಗೆದಾಕ್ಬಿಟ್ಟು ಪಾಸಿಟಿವ್ ಆಗಿ ಕೊಡುತ್ತೆ. ಯಾಕೆ ಕರ್ಮ ನಾವು ಹೇಗೇ ಮಾಡಿದ್ರೂ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅದರಲ್ಲಿ ನ್ಯೂನ್ಯತೆಗಳಿರುತ್ತೆ. ನಾವು ಎಷ್ಟೇ ಪರ್ಫೆಕ್ಟಾಗಿ ಮಾಡ್ತೀವಿ ಅಂದರು ಆ ಕರ್ಮ ಅದರ ಗುಣನೇ ಅಂಥದ್ದು. ಅದನ್ನು ಪೂರ್ತಿ ತೆಗೆದುಹಾಕೋದಕ್ಕೆ ನಮಗೆ ಒಳ್ಳೆ ಫಲ ಕೊಡಬೇಕಾದ್ರೆ ಕೊನೆಯಲ್ಲಿ ನಾವು ಆ ಕೊನೆಯಲ್ಲಲ್ಲ ಯಾವಾಗಲೂ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಊಟದಾಗಲಿಂದ ಸಾಯೋವರೆಗೂ ಒಳಗಡೆ ಜಪ ನಡೀತಾ ಇರಬೇಕು. ತುಂಬ ಸಿಂಪಲ್, ನಾವು ಅಭ್ಯಾಸ ಮಾಡಿಕೊಂಡಿದ್ದೀವಿ. ಆವಾಗೇನಾಗುತ್ತೆ, ಆ ಕರ್ಮ ಹೆಚ್ಚಾಗಿ ಫಲ ಕೊಡುತ್ತೆ. ಅದರ ಜೊತೆಗೆ ಅದನ್ನು ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಅದನ್ನೇ ಹೇಳ್ತಾ ಇರೋದು. ಅವ್ರು ಹೇಳೋದು ಯಜ್ಞದಾನ ತಪಸ್ ಅಂತಾರೆ. ಅಷ್ಟು ಮಾತ್ರ ಅಲ್ಲ, ಲೌಕಿಕ ವೈದಿಕ ಪಾರಮಾರ್ಥಿಕ ನೀವು ಏನು ಬೇಕಾದರೂ ಮಾಡ್ರಿ, ಎಲ್ಲವೂ ಕೂಡ ಶ್ರದ್ಧೆಯಿಂದ ರಾಮನಾಮನ ಜಪ ಹೇಳಿಕೊಂಡು ಕರ್ಮಯೋಗ ರೂಪದಲ್ಲಿ ಮಾಡ್ರಿ ನೋಡ್ರಿ ಅಂತಾರೆ. 17-18 ಅಧ್ಯಾಯದಲ್ಲಿ ಅದೇ ಸಾರಾಂಶ. ಆದ್ದರಿಂದ ಇಷ್ಟಂತೂ ನಮಗೆ ಗೊತ್ತಾಯಿತು. ಮತ್ತು ಸ್ವಾಮಿಗಳು ನಮ್ಮ ದೇಹ ಅಂತಂದರೆ ಇಲ್ಲಿ ಶರೀರ ಮತ್ತು ಮನಸ್ಸು ಇವೆರಡೂ ಇದೆ, ಅವೆರಡನ್ನೂ ಸಮವಾಗಿ ತಗೊಂಡು ಹೋಗಬೇಕು. ಅದಕ್ಕೆ ಸಮತ್ವಂ ಯೋಗ ಉಚ್ಚತೆ ಅಂತನ್ನೋದು. ನಮಗೆ ಶರೀರ ಆರೋಗ್ಯವಾಗಿದ್ದರೆ ಮನಸ್ಸು ಆರೋಗ್ಯವಾಗಿರುತ್ತೆ, ಶರೀರ ಆರೋಗ್ಯ ಕೆಟ್ಟರೆ ಮನಸ್ಸು ಚೆನ್ನಾಗಿರಲ್ಲ, ಮನಸ್ಸು ಆರೋಗ್ಯ ಕೆಡಿಸ್ಕೊಂಡ್ರೆ ಅದರ ಎಫೆಕ್ಟ್ ಶರೀರದ ಮೇಲೆ ಆಗುತ್ತೆ. ಇದು ವಯಸ್ಸ ವರ್ಷ ಒಟ್ಟಿನಲ್ಲಿ ನಮಗೆ ಶರೀರ ಮತ್ತು ಮನಸ್ಸು ಎರಡೂ ಕೂಡ ಆರೋಗ್ಯದಿಂದ ಇರಬೇಕು. ಆರೋಗ್ಯ ಅಂತಂದರೆ ಇಲ್ಲಿ ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯವು. ಮಾನಸಿಕ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳಿದೆ, ಇದೇ ನೆಗೆಟಿವ್ ಪಾಯಿಂಟು, ಶತ್ರುಗಳು. ನಾವು ಇವುಗಳನ್ನ ಕಡಿಮೆ ಮಾಡಿಕೊಂಡು ಅದಕ್ಕೆ ವಿರುದ್ಧವಾದ ದೈವೀ ಗುಣಗಳನ್ನ, ಅಸುರಿ ಗುಣಗಳಿಗೆ ವಿರುದ್ಧವಾಗಿರೋ ದೈವೀ ಗುಣಗಳನ್ನ ಅಭ್ಯಾಸ ಮಾಡ್ಕೊತ ಹೋಗಬೇಕು ಅನ್ನೋದು. ಇದು ಸಹಕಾರಿ ಸಾಧನೆಗಳಲ್ಲಿ ಬರುತ್ತೆ, ಇಷ್ಟಂತೂ ಹೇಳಿದ್ದಾಯಿತು. ಮತ್ತು ನಮ್ಮಲ್ಲಿ ಭವರೋಗ ಅಂತಿದೆ. ಈ ಬೇರೆ ರೋಗಗಳಿಗಾದರೆ ಏನಾಗುತ್ತೆ ಅಂತಂದರೆ, ನಮಗೆ ತೊಂದರೆ ಬಂದಾಗ ಡಾಕ್ಟರ್ ಹತ್ರ ಹೋಗಿ ಇಮಿಡಿಯೇಟಾಗಿ ತೊಗೊಂಡ್ಬಿಡ್ತೀವಿ, ನಮಗೆ ನಿಜವಾಗ್ಲೂ ನಾರ್ಮಲ್ ಆಗಿರ್ತೀವಿ. ಆ ತೊಂದರೆ ಬಂದಾಗ ನಮ್ಗೆ ಸಹಿಸ್ಕೊಳಕ್ಕಾಗಲ್ಲ, ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡ್ಬಿಡ್ತೀವಿ. ಆದರೆ ಈ ಭವರೋಗ ಅಂತನ್ನೋದು ನಮಗೆ ಕಾಯಿಲೆ ಅಂತಲೇ ಅನಿಸೋಲ್ಲ. ಅದೆಂಥ ಕಾಯಿಲೆ ವಿಚಾರಣೆ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ದೇವತೆಗಳಿಂದ ಪ್ರಾಣಿಗಳವರೆಗೂ ಆನಂದ ಬೇಕು, ಸುಖ ಬೇಕು, ನೆಮ್ಮದಿ ಬೇಕು, ಕೃತಕೃತ್ಯತೆ ಬೇಕು, ಸಾಕು ಬೇಕುಗಳ ಕಾಟ ಇರಬಾರ್ದು. ಯಾರಿಗೆ ಬೇಡ ಹೇಳ್ರಿ ಇದು? ಇದು ಅನ್ನಿಸ್ತಾ ಇರುತ್ತಲ್ಲ, ಅದು ಕಡಿಮೆ ಇತ್ತು ಅಂದರೆ ಅದನ್ನು ಕಾಯಿಲೆ ಅಂತ ತಗೋಬೇಕು. ನಾವು ಹಂಗೆ ತಗೊಳ್ಳೋಲ್ಲ, ಒಟ್ಟಿನಲ್ಲಿ ನಾವು ಸುಖ ಬೇಕು ಅಂತ ಹೇಳ್ತೀವಿ, ಎಲ್ಲ ಒಂದೇ. ಆ ಸುಖ ಎಲ್ಲಿದೆ? ನನ್ನ ಒಳಗಡೆ ಇದೆ.
ಅದನ್ನು ಹುಡುಕೊಂಡು ಹೋಗೋದಕ್ಕೆ ನಮಗೆ ಹ್ಯಾಪಿ ಅನಾಲಿಸಿಸು, ಹೂ ಆಮ್ ಐ ಎಲ್ಲ ನೋಡ್ಕೊಂಡಿದ್ದಾಯಿತು. ಅದು ಆಯಿತು. ಇಷ್ಟೆಲ್ಲ ಆದಮೇಲೆ ನಾವು ಇವುಗಳನ್ನ ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಚಿತ್ತಶುದ್ಧಿ ಆಗುತ್ತೆ, ಮತ್ತು ಚಿತ್ತಶುದ್ಧಿ ಆಗಿದ ತಕ್ಷಣ ಸರ್ವಕರ್ಮ ಸನ್ಯಾಸ ಆಗುತ್ತೆ, ಏಕಾಂತವಾಸ ಮೌನ ಬರುತ್ತೆ, ನಮ್ಮನ್ನು ನಿಷ್ಕರ್ಮ ಸ್ಥಿತಿಗೆ ಕರ್ಕೊಂಡೋಗುತ್ತೆ, ಜ್ಞಾನ ನಿಷ್ಠೆಗೆ ಕೊಟ್ಬಿಡುತ್ತೆ ಅನ್ನೋದು ಕೂಡ ತೋರಿಸಿದ್ರು. ಮತ್ತೆ ನಿನ್ನೆ ಹೇಳಿದ ಸಾರಾಂಶದಲ್ಲಿ ಸೊ ಅಲ್ಲಿಗೆ ಈ ಶ್ರದ್ಧೆಗೆ ನಿನ್ನೆ ಒಂದು ಎಕ್ಸಾಂಪಲ್ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಒಬ್ಬ ರಾಜನಿಗೆ ಹೋಗಿದ್ದೆ, ಕತೆ ಹೇಳಲ್ಲ ಇವಾಗ ಸಾರಾಂಶ. ಒಬ್ಬ ಹಣದ ಆಸೆಗೋಸ್ಕರ ರಾಜನಿಗೆ ಹೋಗಿದ್ದೆ, ಭಾಗವತವನ್ನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ಕೊನೆಗೆ ಅವನು ಕೈ ಹಿಸ್ಕೊಳ್ಳೋಂಗೆ ಆಗೋಯಿತು. ಕೊನೆಗೆ ಅವನು ಬಂದು ಅದನ್ನೆಲ್ಲ ಚೆನ್ನಾಗಿ ಪಾರಾಯಣ ಮಾಡಾದ್ಮೇಲೆ ಅವನಿಗೆ ಗೊತ್ತಾಗಿದ್ದೇನು, ಅದರಿಂದ ಅವನಿಗೆ ಅರ್ಥ ಆಗಿದ್ದೇನು, ಅದರಲ್ಲಿ ಏನರ್ಥ ಆಯ್ತು ಅವನಿಗೆ? ಶ್ರದ್ಧೆ. ನಾವು ಏನೇ ಕೆಲಸ ಮಾಡಲಿ ಅದರನ್ನು ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಅವನಿಗೆ ಸಿಕ್ಕಿದ್ದ ಅರ್ಥ ಏನದು? ಸರ್ವಕರ್ಮಗಳನ್ನು ಪರಿತ್ಯಾಗ ಮಾಡಿ ಪರಮಹಂಸನಾಗಿ ಪರಮಾತ್ಮನಿಷ್ಠೆಯನ್ನು ಪಡೆದುಕೊಳ್ಳುವುದೇ ಪರಮ ಶ್ರೇಯಸ್ಸು ಅನ್ನೋದು ಗೊತ್ತಾಯಿತು. ಇದು ಯಾತ್ರಿಂದ ಬರುತ್ತೆ? ಶ್ರದ್ಧೆಯಿಂದ ಬರುತ್ತೆ. ಒಂದು ಕಡೆ ಶ್ರದ್ಧೆ, ಅದನ್ನು ಕರ್ಮಯೋಗ ರೂಪದಿಂದ ಮಾಡಬೇಕು ಅನ್ನೋದು ಗೊತ್ತಾಗಿದ ತಕ್ಷಣ ಅವನು ಆ ಪರಕೋಷ್ಠೆಯಲ್ಲಿ ನಿಂತ್ಕೊಂಡ್ಬಿಡ್ತಾನೆ ಅನ್ನೋದು ಗೊತ್ತಾಯಿತು. ಅಂದರೆ ಇಲ್ಲಿ ಶ್ರದ್ಧೆಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು ತೋರಿಸಿದ್ದಾಯಿತು. ಇಲ್ಲಿವರೆಗೂ ನಮಗಾಗಿತ್ತು. ಈಗ ನಾವು 18ನೇ ಅಧ್ಯಾಯದ 2ನೇ ಶ್ಲೋಕವನ್ನು ನೋಡಬೇಕಾಗಿದೆ. ಅರ್ಜುನನು ಕೇಳಿದ ಪ್ರಶ್ನೆಗೆ ಕ್ರಮಕ್ರಮವಾಗಿ ಉತ್ತರವನ್ನು ಹೇಳಬೇಕು ಅನ್ನೋ ಅಭಿಪ್ರಾಯದಿಂದ ಭಗವಂತ ಇಲ್ಲಿ ಬಂದಿದ್ದಾನೆ. ಈಗ ಅರ್ಜುನನ ಪ್ರಶ್ನೆ ಏನು ಗೊತ್ತಾ? 18ನೇ ಅಧ್ಯಾಯದಲ್ಲಿ ಸನ್ಯಾಸ ತ್ಯಾಗ ಎರಡೂ ಇದೆ. ಇವು ಎರಡರ ಅರ್ಥ ಮತ್ತೆ ಇನ್ನೊಂದ್ಸಲಿ ನಿನ್ನ ಬಾಯಿಂದ ಕೇಳಬೇಕು ಅಂತಿದ್ದೀನಿ, ಹೇಳ್ಬಿಡು ಅಂತ ಕೃಷ್ಣ ಭಗವಂತನ ಅವನು ಕೇಳ್ಕೊತ ಇದ್ದಾನೆ. ಇದು ಓಕೆ. ಸೊ ಎರಡನೇ ಶ್ಲೋಕ ಏನು ಬಂದಿದೆ ಇಲ್ಲಿ? ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ವ್ಯಾಗಂ ವಿಚಕ್ಷಣ. ಭಗವಂತ ಇದರಲ್ಲಿ ನಮಗೆಲ್ಲರಿಗೂ ಏನು ಹೇಳಿದ್ದಾನೆ ಅಂತ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗಬೇಕು. ಇದು ಭಗವಂತನೇ ನೇರವಾಗಿ ಆಡಿದ ಮಾತು. ಇದನ್ನು ಚೆನ್ನಾಗಿ ನಾವು ಮನಕೊಟ್ಟು ಕೇಳ್ಕೋಬೇಕು. ಕಾಮ್ಯ ಕರ್ಮಗಳ ಫಲಗಳನ್ನು ಹೇಳುವ ಅರ್ಥವಾದಗಳಿಗೆ ಮರಳಾಗಬಾರದು ನಾವು ಅಂತ. ಇದು ಭಗವದ್ಗೀತೆ 2:42 ಕೂಡ ಹೇಳಿದೆ. ಕಾಮ್ಯ ಕರ್ಮಗಳು, ಇಂಥ ಕೆಲಸ ಮಾಡೋದರಿಂದ ಇಂಥ ಫಲ ಸಿಗುತ್ತೆ ಅಂತ. ಸೊ ನಮ್ಗೆ ಗೊತ್ತಿದೆ, ಮಕ್ಕಳು ಬೇಕು ಅಂತಂದರೆ ಪುತ್ರ ಕಾಮೇಷ್ಠಿ ಯಜ್ಞ ಮಾಡು. ಒಂದು ಸಾರಿ ಓದ್ಬಿಟ್ರೆ ಅವನ ಜ್ಞಾಪಕ ಇಟ್ಕೊಳ್ಬೇಕು. ಏಕಸಂಧಿ ಗ್ರಹನಾದ ಮಗ ಬೇಕು ಅಂದರೆ ಇಂಥ ಒಂದು ಯಜ್ಞವನ್ನು ಮಾಡು. ನಮಗೆ ಸುಲಭವಾಗಿ ಅರ್ಥ ಆಗಬೇಕು ಅಂದರೆ ವಿದ್ಯೆ ಬೇಕು ಸರಸ್ವತಿ ಪೂಜೆ ಮಾಡು, ಹಣ ಬೇಕು ಲಕ್ಷ್ಮಿ ಪೂಜೆ ಮಾಡು, ಆರೋಗ್ಯ ಬೇಕು ಸೂರ್ಯನ ಪೂಜೆ, ಮತ್ತೆ ಮಾಡೋ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನಡಿಬೇಕು, ಗಣಪತಿ ಪೂಜೆ, ನಮಗೇನೋ ತೊಂದರೆಗಳು ಬಂದುಬಿಟ್ಟಿದೆ ನಿವಾರಣೆಗೆ ಸತ್ಯನಾರಾಯಣ ಪೂಜೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಹೀಗೆ ಮಾಡ್ತಾ ಬಾ, ಇದು ಕಾಮ್ಯ ಕರ್ಮ, ತಪ್ಪಿಲ್ಲ. ಯಾಕೆ ಇದನ್ನು ಭಗವಂತ ಹೇಳ್ತಾನೆ ಅಂತಂದರೆ, ಅಕಸ್ಮಾತ್ ನಾವು ಪ್ರಾಪರ್ ಚಾನಲ್ ತೋರಿಸ್ತೇ ಇದ್ದರೆ ಅವನು ಕೆಳಗಿನ ಮಟ್ಟಕ್ಕೆ ಹೋಗ್ಬಿಡ್ತಾನೆ. ಅವನಿಗೇನು ಬೇಕು? ಆಸೆ ಇದೆ, ಅವುಗಳನ್ನ ಪಡೀಬೇಕು. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ? ಬೇರೆ ದಾರಿ ಹಿಡಿದು ಬಿಡ್ತಾನೆ. ಬೇರೆ ದಾರಿ ಅಂದರೆ ಏನು? ಮೋಸ, ವಂಚನೆ, ಕಪಟ, ಸುಳ್ಳು, ಹಿಂಸೆ, ಕೊಲೆ, ದರೋಡೆ, ಇದಕ್ಕೆ ಹೋಗ್ಬಿಡ್ತಾನೆ.
ಸ್ವೇಚ್ಛಾ ಪ್ರವೃತ್ತಿಗೆ ಹೋಗ್ಬಿಡ್ತಾರೆ. ಅದನ್ನು ತಪ್ಪಿಸೋದಕ್ಕೆ ಕಾಮ್ಯ ಕರ್ಮ ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ಕಾಮ್ಯ ಕರ್ಮ ತಪ್ಪಲ್ಲ, ಈ ಸ್ವೇಚ್ಛಾ ಪ್ರವೃತ್ತಿಯನ್ನು ತಪ್ಪಿಸೋದಕ್ಕೋಸ್ಕರ ಕಾಮ್ಯ ಕರ್ಮವನ್ನು ನಮ್ಮ ಕರ್ಮಕಾಂಡದಲ್ಲಿ ಹೇಳಿದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ನಮ್ಮ ಪದ್ಧತಿ, ನಮ್ಮ ಹಿಂದೂ ಒಂದು ಫಿಲಾಸಫಿ ಹೇಗಿದೆ ಅಂತ ಯಾರನ್ನೂ ಬಿಟ್ಕೊಳ್ಳೋದಿಲ್ಲ. ಏನಾದರೂ ಮಾಡಿ ಅವನು ಮೆತ್ತಿಗೆ ಈ ಕೆಳಗಿನ ಮೆಟ್ಟಲಿಂದನೇ ಅವನಿಗೆ ಅದಕ್ಕೆ ಕರ್ಕೊಂಡು ಹೋಗ್ಬೇಕು. ಎಷ್ಟು ಚೆನ್ನಾಗಿದೆ ಹಾಗೆ. ಸೊ ಸ್ವೇಚ್ಛಾ ಪ್ರವೃತ್ತಿಯನ್ನು ಬಿಡಿಸೋದಕ್ಕೋಸ್ಕರ ಕಾಮ್ಯಕರ್ಮ, ಕಾಮ್ಯಕರ್ಮ ಸ್ವೇಚ್ಛಾ ಪ್ರವೃತ್ತಿ ಆದಮೇಲೆ ಒಂದೇ ಸಾರಿ ಕಾಮ್ಯಕರ್ಮಕ್ಕೆ ಬರೋಲ್ಲ, ಇನ್ನೊಂದು ಸ್ಟೆಪ್ಸ್ ಇದೆ. ನಾವೆಲ್ಲ ಹೇಳಿದ್ದೀವಿ ಅದನ್ನು, ನಾವು ಅಲ್ಲಿ ಕೂಡ ದಿವಿ ಅವರು ಕಳಿಸಿರೋದ್ರಲ್ಲಿದೆ. ಅದನ್ನು ಯಾವತ್ತಾದರೂ ಒಂದಿನ ಅಧ್ಯಯನ ಮಾಡೋಣ. ಅಲ್ಲಿಂದ ಕೊನೆಗೆ ಮುಕ್ತಿವರೆಗೂ ಕರ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಅದು ನಮ್ಗೆ ಅರ್ಥ ಆಗಿದೆ. ಆದ್ದರಿಂದ ನಾವು ಈ ಕಾಮ್ಯ ಕರ್ಮಗಳಿಗೆ ಮನಸೋತು ಜೊಲ್ಲು ಸೋರಿಸ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈ ಕಾಮ್ಯ ಕರ್ಮಗಳಿಗೆ ಫಲ ಆಗೋದಿಲ್ಲ ಅನ್ನೋ ಉದ್ದೇಶ ಏನಿಲ್ಲ. ಆದರೆ ಹೆಚ್ಚಿನ ಫಲಕ್ಕೋಸ್ಕರ ಈ ಕಡಿಮೆ ಫಲವನ್ನು ತ್ಯಾಗ ಮಾಡಬೇಕು. ಇವು ಕ್ಷುದ್ರ ಫಲಗಳು, ಇವುಗಳಿಗೋಸ್ಕರ ನಾವು ಮರಳಾಗಿ ಉತ್ತಮವಾದ ಮೋಕ್ಷವನ್ನು ಕಳ್ಕೋಬೇಕಾ? 100% ಆನಂದ ಸಿಗೋದನ್ನು ಬಿಟ್ಟು ಈ ಜುಜ್ಬಿ 2% 3% ಆನಂದಕ್ಕೆ ಬಾಯಿ ಬಿಡಬೇಕಾ ಅಂತ ಹೇಳ್ತಾರೆ. ಇದು ಉತ್ತಮಾಧಿಕಾರಿಗಳಾದ ಮುಮುಕ್ಷುಗಳಿಗೆ ಹೇಳ್ತಾ ಇರೋ ಮಾತು. ಅದಕ್ಕೋಸ್ಕರ ಇದಕ್ಕೆ ನೀವು ಮರಳಾಗಬೇಡ್ರಿ. ಮುಮುಕ್ಷು ಅಂದರೆ ಯಾರು? ಸಾಧನ ಚತುಷ್ಟ ಯೋಗ್ಯತೆ ಇರೋರು. ಆದ್ದರಿಂದ ಅವರಿಗೆ, ಸೊ ನಮ್ಮಲ್ಲಿ ಒಂದು ಗಾದೆ ಇದೆ, ಒಂಟಿ ಸೀಂದೆ ಇದ್ದರೆ ಮದುವೆ ಮಾಡಿದಷ್ಟೇ ಫಲ. ಎಷ್ಟು ಚೆನ್ನಾಗಿದೆ ನೋಡ್ರಿ ನಮ್ಮ ಗಾದೆಗಳು. ಅಂದರೆ ಒಂಟಿ ಸೀನ್ಬಿಡ್ರಿ ಅಂತ, ಎರಡು ಸೀನ್ ಸೀರ್ರಿ ಅಂದರೆ ಅವ್ರ ಕೆಲಸಗಳೆಲ್ಲ ಆಗತ್ತೆ ಅಂತ ಏನೋ ಒಂದು ನಂಬಿಕೆ ಜನಗಳಲ್ಲಿ ಈ ಕಾಮನ್ ಆಗಿ ಮಾಡಿಕೊಳ್ಳೋದು. ಆದ್ದರಿಂದ ಇಲ್ಲಿ ಆ ಅರ್ಥದಲ್ಲಿ ಸ್ವೇಚ್ಛಾ ಪ್ರವೃತ್ತಿಗಿಂತ ಮೇಲಿನ ಮಟ್ಟ ಟಿಟ್ ಫಾರ್ ಟ್ಯಾಟ್, ಅದನ್ನು ಬಿಟ್ಟು ನೋಡು, ನೀನು ಕಳ್ತನ ಮಾಡಿದ್ರೆ ಕೈ ಕಟ್ ಮಾಡ್ತೀವಿ, ಯಾರನ್ನಾದ್ರೂ ಕೊಂದರೆ ನಿನ್ನ ಕತೆ ತೆಗಿತೀವಿ, ಇದು ಟಿಟ್ ಫಾರ್ ಟ್ಯಾಟ್ ನ್ಯಾಯ. ಕೋರ್ಟ್ ಹೋಗಲಿ ಪೊಲೀಸ್ ಸ್ಟೇಷನ್ ಹೋಗಲಿ ಎಲ್ಲರೂ ಒಪ್ಕೊಂತಾರೆ. ಇದು ಸೆಕೆಂಡ್ ಸ್ಟೆಪ್, ಸ್ವೇಚ್ಛಾ ಪ್ರವೃತ್ತಿ ಅಂತ ಇದು. ಮತ್ತು ಅವನು ಮಾಡಿದ್ರೆ ಅಯ್ಯೋ ಯಾರಪ್ಪ ಪೊಲೀಸ್ನವ್ರ ಹತ್ರ ಓಡಿಸ್ಕೊಳ್ಳೋದು, ಕೋರ್ಟ್ಗಳಲ್ಲಿ ಹೋಗಿ ಅವನ ಪ್ರಾಣ ಕಳ್ಕೋಬೇಕು, ಬೇಡ ಅಂತ ಇಲ್ಲಿಗೆ ಬರ್ತಾನೆ. ಇದು ಬಂದರೆ ನೆಕ್ಸ್ಟ್ ಸ್ಟೆಪ್ಪು ಧರ್ಮ, ಧರ್ಮರಾಯ ಇವರೆಲ್ಲ ಮಾಡೋದು. ಕೌರವರು ಎಷ್ಟೇ ಕಷ್ಟ ಕೊಟ್ಟರು ಸಹಿಸ್ಕೊಂಡು, ಸಹಿಸಿದವನು ಬಾಳಿಯಾನು ಅಂತ ಅಂದ್ಕೊಂಡು ಅವ್ರು ಸಹಿಸ್ಕೊತಾ ಇದ್ರು, ಕ್ಷಮಿಸ್ತಾ ಇದ್ರು. ಇದು ಇಂಪಾರ್ಟೆಂಟ್, ಎಲ್ಲಿವರೆಗೂ? ಕೊನೆಯವರೆಗೂ. ಆದ್ದರಿಂದ ಕೊನೆಗೆ ಯಾಕೆ ಯುದ್ಧ ಮಾಡಿದ್ರು? ದಂಡಂ ದಶಗುಣಂ ಎಲ್ಲ ಆಯಿತು. ಕೃಷ್ಣ ಭಗವಂತ ಹೋಗಿ ಅವ್ರಿಗೆ 5 ಹಳ್ಳಿಗಳನ್ನ ಕೊಟ್ಬಿಟ್ರೆ ಸಾಕು, ನಿಮ್ಮ ಜೊತೆಲಿ ಯುದ್ಧ ಮಾಡಲ್ಲ. ಅವ್ರಿಗೆ ಅದೂ ಕೊಡು, 5 ಅಲ್ಲ 1 ಹಳ್ಳಿನೂ ಕೊಡೋಲ್ಲ ಅಂತ ಹೇಳಿದ್ರೆ ಬೇರೆ ಥರ ಇಲ್ಲ. ಕೊನೆಗೆ ನಾವು ದಂಡವೇ ಇವನಿಗೆ ಶಿಕ್ಷೆ ಅಂತ ಡಿಸೈಡ್ ಮಾಡಿ ಯುದ್ಧ ಆವಾಗ ಆಡಿದ್ದು. ಹೇಳಬೇಕು ಅಂತಂದರೆ ಕೃಷ್ಣ ಭಗವಂತ ಇವರೆಲ್ಲ ಸೇರಿರ್ತಾರೆ, ಕೃಷ್ಣ ಭಗವಂತನ ಕರೆಸಿರ್ತಾರೆ, ಇನ್ನೇನು 1 ವರ್ಷ ಅಜ್ಞಾತವಾಸ ಮುಗಿದೋಯ್ತು, ಈಗೇನು ಮಾಡೋದು, ನಮ್ಗೆ ಅವನು ಕೊಡ್ತಾ ಇಲ್ಲ ಅಂದಾಗ ಯುದ್ಧ ಮಾಡಬೇಕು ಅಂತ ಒಬ್ಬೊಬ್ಬರು ಮೀಸೆ ತಿರುಗಿಸ್ತಾ ಇರ್ತಾರೆ. ಕೃಷ್ಣ ಭಗವಂತ ಬಂದು ಹೇಳಿದ್ದು ನೆನೆಸ್ಕೊಡ್ರಿ, ಅಲ್ಲಿ ಯುದ್ಧ ಬೇಡ ಅಂತ ಹೇಳೋದು, ಯುದ್ಧ ಮಾಡೋದ್ರಿಂದ ಎಷ್ಟು ಜನ ಸಾಯ್ತಾರೆ, ಇದನ್ನು ಕೊನೆಗೆ ಇವ್ರಿಗೆಲ್ಲ ಒಪ್ಪಿಸ್ತಾರೆ, ಆಮೇಲೆ ದುರ್ಯೋಧನ ಹತ್ರ ಹೋಗೋದು. ಈ ಸಾರಿ ಒಂದು ಚಾನ್ಸ್ ಕೊಡಿ, ನಾನು ಕೇಳ್ಕೊಂಡ್ಬರ್ತೀನಿ ಅಂತಪ್ಪ. ಕೃಷ್ಣ ಎಷ್ಟು ಕ್ಷಮಾರುಣಿ, ಎಷ್ಟು ಪೇಷನ್ಸು, ಎಲ್ಲಿವರೆಗೂ ತಾಳ್ಕೊಂತ ಇದ್ದಾನೆ ಹೇಗಿದೆ ನೋಡ್ರಿ. ಅಲ್ಲಿ ದ್ರೌಪದಿ ನೋಡಿದ್ರೆ ಯುದ್ಧ ಮಾಡದೇ ಇದ್ರೆ ಹೇಗೆ, ನನ್ನ ಈ ಕೂದಲು ನಮ್ಮ ಅತ್ತೆ ನಾನು ಕಟ್ಕೊಳ್ಳೋದು ಹೇಗೆ, ಭೀಮನ ಶಬ್ದ ಏನಾಗಬೇಕು, ಅರ್ಜುನನ ಶಬ್ದ ಹಿಂಗೆ ತಿಳಿತಾರೆ ಅವರು. ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ಒಬ್ಬೊಬ್ರು ಒಂದೊಂದು ಆ ಸಮಯದಲ್ಲಿ ಶಬ್ದ ಮಾಡೋದಕ್ಕೆ ಟಕ್ ಅಂತ ಮಾಡಿಬಿಡ್ತೀರ, ಯುದ್ಧ ಮಾಡಿದ್ರೆ ಎಷ್ಟು ಜನ ಸಾಯ್ಬೇಕು ಗೊತ್ತಾ ಅಂತ ಹೇಳ್ತಾನೆ ಕೃಷ್ಣ ಭಗವಂತ. ಅವ್ರನ್ನೆಲ್ಲ ಒಪ್ಸಾದ ಮೇಲೆ ಹೋಗೋದು ಎಲ್ಲಿದೆ ನೋಡ್ರಿ, ಇದು ಕ್ಷಮಾಗುಣ ಕ್ಷಮಾಗುಣ ಕ್ಷಮ ಕ್ಷಮ. ಅಲ್ಲಿವರೆಗೂ ತಿರ್ಗಾ ಅವ್ರನ್ನ ಬಿಟ್ಟರೆ ಮತ್ತೆ ಯಾಕೆ ಯುದ್ಧ ಮಾಡಬೇಕಾಗಿತ್ತ? ಬಿಡ್ಬೋದಾಗಿತ್ತಲ್ಲ, ಹಂಗೆ ಬಿಟ್ಟರೆ ಏನಾಗುತ್ತೆ ಗೊತ್ತಾ? ಇವತ್ತು ಅವನು ತಾಯಿ ಸೀರೆ ಹೇಳ್ದ, ನಾಳೆ ಬೀದಿನಲ್ಲಿ ಎಲ್ಲರ ಸೀರೆಗಳನ್ನ ಎಳೆದಾಕ್ತಾನವನು. ಅದಕ್ಕೋಸ್ಕರ ಅವನು ಶಿಕ್ಷೆ ಕೊಡಲೇಬೇಕು, ಅವನು
ಪಾಪದ ಕೊಳ ತುಂಬಿಟ್ಟಿದೆ, ಅಲ್ಲಿವರೆಗೂ ಹೋಗ್ಬೇಕಾಯ್ತು. ಇರಲಿ, ಅದಕ್ಕೋಸ್ಕರ ನಮ್ಮಲ್ಲಿ ಸ್ಟೆಪ್ಸ್ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅಷ್ಟು ಹೇಳಿದ್ರು. ಇಲ್ಲಿವರೆಗೂ ಬಂದ್ವಿ. ಆಮೇಲೆ ಧರ್ಮ, ಧರ್ಮ ಆದ ಮೇಲೆ ಇಲ್ಲಿ ಕಾಮ್ಯ ಕರ್ಮ, ಧರ್ಮ ಆದ್ಮೇಲೆ ಕಾಮ್ಯ ಕರ್ಮ, ಕಾಮ್ಯ ಕರ್ಮ ಆದ್ಮೇಲೆ ನಿತ್ಯ ಕರ್ಮಗಳು, ನಿತ್ಯ ಕರ್ಮಗಳು ಆದಮೇಲೆ ನೆಕ್ಸ್ಟು ಕರ್ಮಯೋಗ ಹೇಗಿದೆ ನೋಡ್ರಿ. ಆ ಸ್ಟೆಪ್ಸ್ ಅಲ್ಲಿವರೆಗೂ ಬರುತ್ತೆ. ಇಲ್ಲಿ ಸ್ವಾಮಿಗಳು ಒಂದು ಮೂರು ಸ್ಟೆಪ್ ಹೇಳ್ತಾರೆ. ಮೊದಲನೇದು ಕಾಮ್ಯ ಕರ್ಮಗಳು, ಎರಡನೇದು ಅದೇ ನಿತ್ಯ ಕರ್ಮಗಳು, ನಿತ್ಯ ಕರ್ಮಗಳು. ಹೀಗೆ ಇದೇ ಸ್ಟೆಪ್ನಲ್ಲೇ ಅವ್ರು ಕರ್ಕೊಂಡ್ಬರ್ತಾರೆ ಆ ಥರ. ಆಮೇಲೆ ಕರ್ಮಯೋಗ ಅಂತಾರೆ. ಸೊ ಕಾಮ್ಯ ಕರ್ಮಗಳನ್ನು ಬಿಡುವುದು ಮೊದಲನೇ ಸ್ಟೆಪ್. ಕಾಮ್ಯ ಕರ್ಮಗಳನ್ನ ಬಿಟ್ಟ ಮೇಲೆ ನಿತ್ಯ ಕರ್ಮಗಳು, ನಿತ್ಯ ಕರ್ಮಗಳು ಆದಮೇಲೆ ಕರ್ಮಯೋಗ, ಹಾಗೆ ಈ ಥರ ತಗೊಂಡ್ಬರ್ತಾ ಇದ್ದಾರೆ. ಆದ್ದರಿಂದ ಸನ್ಯಾಸ, ತ್ಯಾಗ, ತ್ಯಾಗ ಈ ಎರಡು ಶಬ್ದಗಳಿಗೂ ಬಿಡುವುದು ಅನ್ನೋ ಅರ್ಥವೇ ಇದೆ. ತ್ಯಾಗ ಅಂತಂದ್ರೂ ಒಂದೇ, ಸನ್ಯಾಸ ಅಂತಂದ್ರೂ ಒಂದೇ. ಕಾಮ್ಯ ಕರ್ಮಗಳನ್ನು ನೋಡ್ರಿ, ಕಾಮ್ಯ ಕರ್ಮಗಳನ್ನು ಬಿಟ್ಟ ಮೇಲೆ ನಿತ್ಯ ನೈಮಿತ್ತಿಕ ಕರ್ಮಗಳಿಗೂ ಫಲವಿರುತ್ತದೆ. ಇಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳು ಅಂದರೆ ನಿತ್ಯ ಕರ್ಮಗಳು ಅಂದರೆ ಯಾವುದು ಅಂದರೆ ಆಯಾ ಆಶ್ರಮದವರಿಗೆ ಕೆಲವು ನಿತ್ಯ ಕರ್ಮಗಳಿರುತ್ತೆ, ಅವುಗಳನ್ನ ಮಾಡೋದು. ಈಗ ಬ್ರಹ್ಮಚಾರಿ ಆಶ್ರಮದಲ್ಲಿದ್ದಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ಗುರುಗಳ ಸೇವೆ, ಗುರುಪತ್ನಿ ಮತ್ತು ಗುರುಗಳದ ಸೇವೆ ಮಾಡೋದು, ನೀರು ತರೋದು, ಗುಡಿಸೋದು, ಸಾರಿಸೋದು, ಇವೆಲ್ಲ ನಿತ್ಯ ಕರ್ಮಗಳು ಮಾಡಬೇಕು. ಸಂಧ್ಯಾ ವಂದನೆ ಮಾಡಬೇಕಲ್ಲ ಅವರು. ಆಮೇಲೆ ಗೃಹಸ್ಥಾಶ್ರಮದಲ್ಲಿರೋರು ಪೂಜೆ, ಸಂಧ್ಯಾ ವಂದನೆ, ಅತಿಥಿ ಸತ್ಕಾರ ಮತ್ತು ಇವುಗಳನ್ನೆಲ್ಲ ಮಾಡಬೇಕು. ಅದರ ಜೊತೆಗೆ ನಿತ್ಯ ಕರ್ಮಗಳು ಅಂತಂದರೆ ಮನೆಗೆ ಬಂದಂಥ ಅತಿಥಿಗೆ ಊಟ ಹಾಕಬೇಕು, ಮತ್ತು ಈ ಬ್ರಹ್ಮಚಾರಿಗಳಿಗೆ ಮತ್ತು ಗೃಹಸ್ಥಾಶ್ರಮ ಆದಮೇಲೆ ವಾನಪ್ರಸ್ಥ ಸನ್ಯಾಸಾಶ್ರಮದವ್ರು ದುಡಿಯೋದಿಲ್ಲ, ಅವ್ರಿಗೆಲ್ಲ ಅನ್ನ ಹಾಕಬೇಕಾಗಿರೋದು ಇವನ ಕರ್ತವ್ಯ. ಇವೆಲ್ಲ ನಿತ್ಯ ಕರ್ಮಗಳನ್ನು ಸೇರ್ಕೊಂಡ್ಬಿಡುತ್ತೆ. ಪೂಜೆ ಪುನಸ್ಕಾರಗಳು, ಹಬ್ಬ ಹುಣ್ಣಿಮೆಗಳು ಇವೆಲ್ಲ ನಿತ್ಯ ಕರ್ಮಗಳನ್ನು ಸೇರ್ಕೊಂಡ್ಬಿಡುತ್ತೆ ಅಂತಾರೆ. ಅದರ ಜೊತೆಗೆ ನಿತ್ಯ ನೈಮಿತ್ತಿಕ ಕರ್ಮಗಳು. ನೈಮಿತ್ತಿಕ ಅಂತಂದರೆ ಇವ ಹಬ್ಬ ಹುಣ್ಣಿಮೆಗಳು ಬರುತ್ತೆ, ಆಯಾ ಹಬ್ಬ ಹುಣ್ಣಿಮೆಗಳಲ್ಲಿ ಆ ದೇವರ ಪೂಜೆಗಳು, ದಾನ ಧರ್ಮಗಳು ಅವುಗಳನ್ನ, ಮತ್ತು ಈ ಪಿತೃಗಳನ್ನ ತರ್ಪಣ ಬಿಡ್ತೀವಲ್ಲ ಅದು ನೈಮಿತ್ತಿಕ ಕರ್ಮಗಳು. ಹಾಗೆ ಈಗ ಗ್ರಹಣ ಬರುತ್ತೆ, ಆ ಗ್ರಹಣ ಬಂದಾಗ ಕೆಲವು ಇದು ಮಾಡಬೇಕಾಗುತ್ತೆ, ಅವಾಗ ಜಪ ಮಾಡೋದು, ಇಂಥವೆಲ್ಲ ಸ್ನಾನ ಮಾಡೋದು, ಇವೆಲ್ಲ ನೈಮಿತ್ತಿಕ ಕರ್ಮಗಳು ಅಂತ ಹೇಳ್ತಾರೆ. ಇವು ಅವಕ್ಕೂ ಫಲ ಇರುತ್ತೆ, ಬಟ್ ಫಲ ಅವಕ್ಕಿಲ್ಲ ಅಂತಲೇ ಹೇಳ್ತಾರೆ, ಹೇಳಬೇಕು ಅಂತಂದರೆ. ಆದರೂ ನಾವು ಅವುಗಳನ್ನೂ ಕೂಡ ಕರ್ಮಯೋಗ ರೂಪದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದಕ್ಕೆ ಫಲ ಹೇಳಲ್ಲ, ನಿತ್ಯ ಕರ್ಮಗಳಿಗೆ ಫಲ ಇಲ್ಲ ಅಂತಂದರೂ ಅದು ನಾವು ಮಾಡಬೇಕಾಗಿದ್ರೆ ಕರ್ಮಯೋಗ ರೂಪದಲ್ಲೇ ಮಾಡಬೇಕು. ಫಲ ಇಲ್ಲ ಮೊದಲೇ ಶಾಸ್ತ್ರ ಹೇಳಿಬಿಟ್ಟಿದೆ, ಮತ್ತು ನೀನು ಫಲ ಹೆಂಗೆ ಕೇಳ್ತೀಯ? ಅದಕ್ಕೋಸ್ಕರ ಅದಕ್ಕೆ ಫಲ ಬರೋದಿಲ್ಲ ಅಂತಲ್ಲ, ಚಿತ್ತಶುದ್ಧಿಯೇ. ಯಾಕೆಂದ್ರೆ ನೀನೇನು ಫಲ ಕೇಳಬೇಡ ಅಂತ ಶಾಸ್ತ್ರನೇ ಹೇಳಿಬಿಟ್ಟಿದೆ. ಜೊತೆಗೆ ನೀನು ಫಲ ಕೇಳೋದು ಇಲ್ಲ, ಕರ್ಮಯೋಗದಲ್ಲಿ ಮಾಡ್ತೀಯ, ಮತ್ತೇನಾಗುತ್ತದ? ಆದ್ದರಿಂದ ಚಿತ್ತ ಶುದ್ಧಿ ಜ್ಞಾನಕ್ಕೆ ಯೋಗ್ಯತೆ ಅಂತ ಹೇಳ್ತಾರೆ. ಈ ಸರ್ವಕರ್ಮ ಫಲತ್ಯಾಗ ರೂಪವಾದ ಸನ್ಯಾಸವನ್ನು ಹೊಗಳುವುದಕ್ಕಾಗಿ ಭಗವಂತನು ಈ ಮುಂದೆ ಬರೋ ಈ ಶ್ಲೋಕವನ್ನು, ಮೂರನೇ ಶ್ಲೋಕ ಹೇಳ್ತಾ ಇದ್ದಾನೆ. ಸೊ ಇದು ಕರ್ಮಯೋಗ ಅಂತ ನಮ್ಗೆ ಗೊತ್ತಿದೆ, ನಾಲ್ಕನ್ನು ಸೇರ್ಸಿ ಮಾಡೋದು. ನಾನು ಅನ್ನೋ ಅಹಂಕಾರ ತ್ಯಾಗ, ಫಲತ್ಯಾಗ, ಈಶ್ವರ ಅರ್ಪಣ ಬುದ್ಧಿ, ಸಮತ್ವ ಬುದ್ಧಿ ಅಂತ. ಇದನ್ನೇನಾಗುತ್ತೆ, ಕರ್ಮಯೋಗವೇ ಜ್ಞಾನಕ್ಕೆ ಯೋಗ್ಯತೆಯನ್ನು ತಂದುಕೊಡುತ್ತೆ ಅನ್ನೋದು ಇಷ್ಟ ಆಯಿತು. ಈಗ 18 ಮೂರನೇ ಶ್ಲೋಕ. ತ್ಯಾಜ್ಯಂ ದೋಷ ಪರಿತ್ಯೇಕೆ ಕರ್ಮ ಪ್ರಾಹುಮಪಾಹುರ್ಮನೀಷಿಣಃ ಯಜ್ಞದಾನ ತಪ ಕರ್ಮ ತ್ಯಾಜ್ಯಾಮಿತಿ ಚಾಪರೇ. ಯಾವುದೇ ಕರ್ಮ ಮಾಡಲಿ ದೋಷಯುಕ್ತವಾಗಿರುತ್ತೆ, ಅದನ್ನೇ ಆವಾಗಲೇ ನಾವು ಚಿಂತನೆ ಮಾಡಿದ್ದು. ಮತ್ತಿನ್ನೊಂದು, ಕರ್ಮ ಅಂದರೆ ಏನು? ಕಾಯ ವಾಚ ಮನಸ, ನೀವು ಏನಾದರೂ ಮಾಡಿರಿ ಕರ್ಮ, ಅದರಲ್ಲಿ ನೀವು ಒಳ್ಳೆಯದು ಕೆಟ್ಟದ್ದು ಏನು ಬೇಕಾದರೂ ಮಾಡಿರಿ ಕರ್ಮವೇ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲ. ಹೇಗಿದೆ
ಓಹೋ ಹಾಗೆ ಹಾಗಾದ್ರೆ ನಾನು ಕರ್ಮಯೋಗ ರೂಪದಲ್ಲಿ ಮಾಡಿಬಿಡ್ತೀನಿ ಸರ್, ಯಾಕೆ ಫಲ ಬೇಡ ಅಂತ ಅಂದ್ಕೊಂಡು ಕರ್ಮಯೋಗ ರೂಪದಲ್ಲಿ ಮಾಡಿಬಿಡ್ತೀನಿ ಅಂತ ಇಟ್ಕೊಳ್ರಿ ಕೆಟ್ಟ ಕೆಲಸನ. ಏನಾಗುತ್ತೆ ಅವಾಗ, ಈಗ ವೀರಪ್ಪ ಅವನು ಓಹೋ ಹಂಗ ಸರ್, ನಮ್ಗೆ ಫಲ ಬರುವುದಿಲ್ಲ ಅಂತ ಹೇಳಿದ್ರಲ್ಲ, ಆಯಿತು ನಾನು ಇವಾಗ ಕರ್ಮಯೋಗ ರೂಪದಲ್ಲಿ ಕಳ್ತನ ಮಾಡ್ತೀನಿ, ಅವಾಗೇನು ಮಾಡ್ತೀರಾ? ನಾನು ಚಿತ್ತಶುದ್ಧಿಯಾಗಿ ದೇವರ ಹತ್ರ ಹೋಗ್ತೀನಾ ಅಂತ ಕೇಳ್ತಾನೆ. ಏನು ಹೇಳ್ತೀರಿ ನೀವು ಈ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತೀರಿ ನೀವು? ವೀರಪ್ಪನು ಹೇಳ್ತಾನೆ, ನಾನು ಕರ್ಮಯೋಗ ರೂಪದಲ್ಲಿ ಮಾಡ್ತೀನಿ ಸರ್, ನಾನು ಅಹಂಕಾರ ಬೇಡ, ನನಗೆ ಹೆಸರು ಬೇಡ, ಬಿರುದು ಬೇಡ, ಪೇಪರ್ನಲ್ಲಿ ಹೆಸರು ಬೇಡ, ಸಿದ್ಧ ಇಲ್ಲದೇ ಇರೋದೇ ಒಳ್ಳೆಯದು, ನಾನು ಗೊತ್ತಾಗಬಾರ್ದು ಕಳ್ತನ ಮಾಡಿದ್ರೆ, ಇಲ್ಲದ್ರೆ ಪೊಲೀಸ್ನವ್ರು ಇಟ್ಕೊಂಡು ಹೋಗ್ತಾರೆ. ಹಂಗೆ ಮಾಡ್ತೀನಿ, ಏನು ಮಾಡ್ತೀರಾ? ಫಲಾಪೇಕ್ಷೆ ಬೇಡ, ನಾನು ಹೋಗ್ತೀನಿ, ಸಿಕ್ಕಿದ್ರೆ ತಗೊಂಡ್ಬರ್ತೀನಿ. ನೀವು ಅಷ್ಟೇ ಅಲ್ವಾ, ವ್ಯಾಪಾರ ಮಾಡ್ತೀರಾ ಅಥವಾ ಟ್ರೀಟ್ಮೆಂಟ್ ಕೊಡ್ತೀರಾ, ನೀವು ದುಡ್ಡು ತಗೊಳ್ಳೋದಿಲ್ವ? ಹಾಗೆ ನಾನು ಕೆಲಸ ಮಾಡ್ತೀನಿ, ಸಿಕ್ಕಿದ್ರೆ ತಗೊಳ್ತೀನಿ, ಇಲ್ಲದ್ರೆ ಇಲ್ಲಿಲ್ಲ, ಹೊಡೆದ್ರೆ ಓಡಿಸ್ಕೊಂಡು ಬರ್ತೀನಿ. ಅವನು ಕರ್ಮಯೋಗ ರೂಪದಲ್ಲಿ ಮಾಡ್ತಾನೆ, ಏನು ಮಾಡ್ತೀರಿ ಇವಾಗ? ಅವನ ಚಿತ್ತಶುದ್ಧಿ ಆಗುತ್ತಾ ಅಂತ ಪ್ರಶ್ನೆ ಇಲ್ಲ, ನಾನು ಕೇಳ್ತಾ ಇದ್ದೀನಿ. ಆಗಲ್ಲ ಸರ್, ಅದು ಧರ್ಮದಿಂದ ಬೇಸ್ ಆಗಿಲ್ಲ ಸರ್, ಅದು ದೋಷ ಆಗುತ್ತೆ. ಅಲ್ಲ, ಅವನ್ ಕರ್ಮಯೋಗ ರೂಪದಲ್ಲಿ ಮಾಡ್ತಾ ಇದ್ದಾನೆ, ನಾಲ್ಕನ್ನು ಸೇರ್ಸಿ ಮಾಡ್ತಾ ಇದ್ದಾನೆ, ದೇವರನ್ನು ಸೇರಿಸ್ಕೊಂಡೆ ಮಾಡ್ತಾನೆ ಅವನು. ಭಗವಂತ ಅಲ್ಲ, ನಿನ್ಗೆ ಕೃಷ್ಣಾರ್ಪಣ ವಸ್ತು ಅದೇನು ಬರುತ್ತೋ ಅದ್ರಲ್ಲಿ 50% ನಿನಗೆ ಅಥವಾ 75% ನಿನಗೆ ಆಗ್ತದೆ, ಏನೋ ಒಂದು ಹೇಳ್ತಾನೆ. ಇವಾಗ ಅವನು ದೇವ್ರನ್ನ ಸೇರಿಸ್ಕೊಂಡೆ ಮಾಡ್ತಾನಪ್ಪ, ಯಾರು ಅವನು ದೇವ್ರನ್ನ ಪ್ರಾರ್ಥನೆ. ಕೆಟ್ಟ ಕೆಲಸ ಅಲ್ಲ ಸರ್ ಅದು, ಅದು ಹೆಂಗ್ ಸರ್ ಒಳ್ಳೇದಾಗುತ್ತೆ? ನಂಗೆ ಅವೆಲ್ಲ ಗೊತ್ತಿಲ್ಲ, ಕರ್ಮಯೋಗ ರೂಪದಲ್ಲಿ ಮಾಡ್ತಾನೆ, ಕೆಟ್ಟ ಕೆಲಸನ ಒಳ್ಳೆ ಕೆಲಸ. ನೀವೇನು ಹೇಳಿದ್ರಿ, ನಾನೂನು ಅಹಂಕಾರ ಬಿಟ್ಟು ಫಲಾಪೇಕ್ಷೆ ಬಿಟ್ಟು ಈಶ್ವರಾರ್ಪಣ ಬುದ್ಧಿಯಿಂದ ಸಮತ್ವ ಬುದ್ಧಿಯಿಂದ ಮಾಡ್ರೆ, ಅವನು ಯೋಗಕ್ಕೆ ಮಾಡಿದ್ದ ಅಂತ ಇಟ್ಕೊಂಡ್ರೆ ಸ್ವಲ್ಪನೂ ಏರುಪೇರಾಗಲ್ಲ. ಪೊಲೀಸ್ನವ್ರು ಕರ್ತನ ಇಟ್ಕೊಂಡ್ರ ಹೊಡಿತೀರ ಹೊಡೀರಿ, ನನಗೇನು ಬೇಜಾರ ಇಲ್ಲ, ಎಷ್ಟು ಬೇಕಾದರೂ ಹೊಡೀರಿ, ಕರ್ತನ ಬಿಟ್ಬಿಡು ಬಿಡೋದಿಲ್ಲ, ಹೊಡೀರಿ, ಪ್ರಣ ತೆಗೀತೀರ ತೆಗೀರಿ, ಮನಸ್ಸು ಮಾತ್ರ ಸಮಾಧಾನವಾಗಿ ಇಟ್ಕೊಂಡಿದ್ದೀನಿ, ಏನು ಮಾಡ್ತೀರಾ ಹೇಳ್ರಿ ನೋಡೋಣ. ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಇದಕ್ಕೆ? ಅಕರ್ಮ ವಿಕರ್ಮಗಳನ್ನ ಬಿಟ್ಟು ಕರ್ಮಯೋಗ ಮಾಡು, ಅಲ್ಲೇ ಬ್ರೇಕ್ ಆಗ್ಬಿಡುತ್ತೆ. ಓಹೋ ಶಾಸ್ತ್ರ ಅಲ್ಲಾಡ್ಸಕ್ಕಾಗಲ್ಲ. ವಿಕರ್ಮ ಅಂತಂದ್ರೆ ಮಾಡಬಾರ್ದ ಕೆಲಸ ಇದೆ ವೀರಪ್ಪ, ಇವರೆಲ್ಲ ಮಾಡೋದು ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನ. ವಿಕರ್ಮಗಳನ್ನ ಅಕರ್ಮವನ್ನ ಬಿಟ್ಟು ಮಿಕ್ಕಿರೋದನ್ನ ಕರ್ಮಯೋಗದಲ್ಲಿ ಮಾಡ್ರೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ವಿಕರ್ಮ ಅಂದ್ರೆ ಇದೆ, ಅಕರ್ಮ ಅಂದ್ರೆ ಏನು? ಏನು ಅಕರ್ಮ ಅಂದ್ರೆ? ಅಕರ್ಮ ಅಂದ್ರೆ ಸ್ವಾಮಿ ನೀವೇನು ಹೇಳಿದ್ರಿ, ಏನು ಮಾಡಿದ್ರು ಕರ್ಮ, ನಾನು ಅಕಸ್ಮಾತ್ ಕಾಯ ವಾಚ ಮಾಸ ಮನಸ, ನೀವೇನಾದರೂ ಮಾಡ್ರಿ, ಕೆಟ್ಟದ್ದು ಮಾಡ್ರಿ ಒಳ್ಳೇದು ಮಾಡ್ರಿ, ಫಲ ಆಗುತ್ತೆ ಅಂತೀರಾ, ಒಳ್ಳೇದಾಯ್ತು. ಇವಾಗ ನಾನೇನು ಮಾಡ್ತೀನಿ ಗೊತ್ತಾ, ಏನು ಕೆಲಸನೂ ಮಾಡೋಲ್ಲ, ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ತೀನಿ. ಏನು ಮಾಡ್ತೀರಾ ಸರ್ ಹೇಳಿ? ಅದೇ ಸರ್ ಅಕರ್ಮ, ಅದೇ ಅಕರ್ಮ. ಅಲ್ಲ, ಅಕರ್ಮದಿಂದ ಮಾಡ್ತೇನೆ, ಅವಾಗ ಅಕರ್ಮ, ನಾನೇನು ಕೆಲಸ ಮಾಡೋದಿಲ್ಲ, ಏನು ಮಾಡ್ತೀರಾ ಅವಾಗ? ನನಗೆ ಇವಾಗ ಏನು ಆಗೋದಿಲ್ಲಲ್ಲ, ಪಾಪನೂ ಬರಲ್ಲ ಪುಣ್ಯ ಬರಲ್ಲ ಅಂತ ನಾನು, ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ ನಾನು ನಿಮ್ಮನ್ನು. ಹೆಂಗಿದೆ ನೋಡ್ರಿ ಇದು, ಕೂತ್ಕೊಳ್ಳಿ ಅವನ ನೋಡೋಣ, ಕೆಲಸ ಮಾಡದೇ ಇರ್ಬೋದು. ಜೈಲಿನಲ್ಲಿ ಇದ್ದು ಇದ್ದು ಸಣ್ಣದೊಂದು ಇದು ಕೂತ್ಕೊಳ್ಳೋಷ್ಟು ಜಾಗ ಇರುತ್ತೆ, ರೂಢಿ ಆಗ್ಬಿಟ್ಟಿರುತ್ತೆ ಅವ್ರಿಗೆ, ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸರ್ ಅವ್ರಿಗೆ ಹೇಳೋಕ್ಕಾಗಲ್ಲ, ಅಂತ ಕಡೆ ಕುಂಡ್ರಿಸ್ಬಿಡ್ತಾರಂತೆ, ಬರೀ ಕೂತ್ಕೋಬೇಕು ಅಥವಾ ಮಲ್ಕೋಬೇಕು, ಮುಗ್ದೋಯ್ತು, ಇನ್ನೇನು ಹೇಳೋಕ್ಕೂ ಆಗಲ್ಲ ಅವ್ರಿಗೆ. ಅಂಥ ಒಂದು ಜೈಲಿನಲ್ಲಿ ಇದ್ರೆ ಅದರಷ್ಟು ನರಕ ಮತ್ತೊಂದಿರೋದಿಲ್ಲ. ಈಗ ಅವನು ಮಾತಾಡಂಗಿಲ್ಲ, ಯಾವನು ಬರೋದಿಲ್ಲ. ಇದು ಅಂಡಮಾನ್ ಅಂತ ನಿಕೋಬಾ ಅಂತ ಕಡೆ ಎಲ್ಲ ಹಾಕ್ಬಿಡ್ತಾರೆ ಅಂತ ಇಟ್ಕೊಳ್ರೆ, ಬೆಳಕು ಬರೋದಿಲ್ಲ, ಏನು ಬರೋಲ್ಲ, ಅಲ್ಲಿ ಇರಬೇಕು, ಏನು ಮಾಡ್ತೀರಾ ಅಂತ ಕಡೆ ಹಾಕಿದ್ರೆ? ಈಗ ಅವನೇನು ಅವನೇನು ಕೆಲಸ ಮಾಡೋದಿಲ್ಲ, ಈಗ ಅದು ಕರ್ಮಯೋಗ ಆಗುತ್ತಾ, ಫಲ ಬರೋದಿಲ್ವಾ ಅಂತ ಪ್ರಶ್ನೆ ಕೇಳ್ತಾ ಇರೋದು ನಾನು. ಕರ್ಮಯೋಗ ಆಗಲ್ಲ ಸರ್ ಅದು. ಯಾಕೆ? ಅಕರ್ಮ ಅದೇ ಈಗ ಹೇಳಿದ್ರಲ್ಲ ಸರ್. ಅವನು ಕೈ ಕಟ್ಟಾಕ್ಬೋದು, ಬಾಯಿ ಕಟ್ಟಾಕ್ಬೋದು, ಮನಸ್ಸು ಕಟ್ಟಾಕ್ತೀನಿ ನೋಡೋಣ. ಮನಸ್ಸು ಏನೋ ಯೋಚನೆ ಮಾಡ್ತಾ ಇರುತ್ತೆ, ಅದು ಆಗೋದಿಲ್ಲ. ಅವನು ಅನ್ಕೊಂಡ್ಬಿಟ್ಟಿದ್ದೆ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂತ ಮನಸ್ಸು. ನಾನು ಅದಕ್ಕೆ ಹೇಳಿದ್ದು ಕರ್ಮ ಅಂದ್ರೆ ಏನೋ, ಕಾಯ ವಾಚ ಮನಸ, ಮನಸ್ಸನ್ನು ಸುಮ್ಮನೆ ಇರಿಸ್ರಿ ನೋಡ, ಅದು ಇರಿಸೋದಿಕ್ಕೆ ಮತ್ತೆ ಇಷ್ಟೆಲ್ಲ ಸಾಧನೆ. ನೀವು ಏಕಾಂತವಾಸ ಮೌನ ಮಾಡಿ ಧ್ಯಾನ ಮಾಡಕ್ಕೆ ಹೋಗ್ರಿ, ಆವಾಗ ಅರ್ಥ ಆಗುತ್ತೆ ಮೌನ ಅಂದ್ರೆ ಏನು ಅಂತ. ಇದು ಅದಕ್ಕೋಸ್ಕರ ಆ ರೂಲ್ಸ್ ಇರದೇ ಹಾಗೆ ಅಕರ್ಮ ವಿಕರ್ಮಗಳನ್ನ ಬಿಟ್ಟು ಕರ್ಮಯೋಗ ಮಾಡು. ಹೆಂಗಿದೆ
ಅದಕ್ಕೋಸ್ಕರ ಎಲ್ಲೂ ಅಲ್ಲಾಡಕ್ಕಾಗಬಾರ್ದು. ಅದಕ್ಕೆ ಶಾಸ್ತ್ರ ಅಂತ ಅನ್ನೋದು. ಶಾಸ್ತ್ರಕ್ಕೆ ಮೊರೆ ಹೋಗ್ರಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅಲ್ಲಿ ಹಾಗೆ ಹೀಗೆ ಹೋಗಕ್ಕಾಗಲ್ಲ, ನಮ್ಮನ್ನು ಹಿಂಗೇ ಕರ್ಕೊಂಡು ಹೋಗುತ್ತೆ ನೇರವಾದ ದಾರಿಲಿ. ಎಲ್ಲಿಗೆ? ಮೇಲೆ ದೇವಸ್ಥಾನ, ದೇವರಿದಕ್ಕೆ, ಸ್ವರ್ಗಕ್ಕೆ, ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕೆ ಅಂತಂದ್ರೆ ಇದನ್ನು ಯಾಕೆ ತಂದೆ ಈ ಪಾಯಿಂಟ್ ಅಂದ್ರೆ, ಸ್ವಲ್ಪ ನಾವು ವಿಚಾರ ಮಾಡೋದಿದೆ. ಈಗ ನಮಗೆ ಪ್ರಾರಬ್ಧ, ಸಂಚಿತ, ಆಗಾಮಿ ಕರ್ಮ. ಪ್ರಾರಬ್ಧ ಹುಟ್ಟದಾಗ್ಲಿಂದ ಸಾಯವರು ಬಿಟ್ಟು ಬಾಣದಂತೆ, ಅದೇನು ಮಾಡೋಕ್ಕಾಗಲ್ಲ. ಈ ಕುಂಬಾರ ಮಡಿಕೆ ಮಾಡಿಬಿಡ್ತಾನೆ, ಆ ಮಡಿಕೆ ಅಲ್ಲಿ ತೆಗೆದಿದ್ದ ತಕ್ಷಣ ಚಕ್ರ ತಿರುಗ್ತಾ ಇರುತ್ತೆ. ಹಾಗೆ ಬಿಟ್ಟು ಬಾಣದಂತೆ ಅದು ಬಿಟ್ಬಿಟ್ಟಿದ್ದಾನೆ ಬಾಣ. ಯಾವಾಗ ಬಿಡದ ಬಾಣ? ಬಾಣ ಯಾವಾಗ ಬಿಡ್ತಾರೆ ಹೇಳ್ರಿ ನೋಡೋಣ. ಪ್ರಾಣ ಬಿಟ್ಟಾಗೆ ಪ್ರಾರಬ್ಧ ಅಲ್ಲಿಂದಲೇ ಶುರುವಾಗ. ಕರೆಕ್ಟ್, ಹುಟ್ಟದಾಗಲ್ಲ, ಅವನ್ ಪ್ರಾಣ ಬಿಟ್ಟಾಗ್ಲೇ ಬಾಣ ಬಿಟ್ಟಿದ್ದಾಯ್ತು, ಅಲ್ಲೇ ಬಿಟ್ಬಿಡ್ತಾನೆ ಬಾಣ. ಆ ಯಾವ ಥಾಟ್ ಮೇಲಿಂದ ಬರುತ್ತೋ ಅದೇ ಬಾಣ, ಬಿಟ್ಟಿದ್ದಾಗೋಯ್ತು ಅಲ್ಲೇ ಶುರುವಾಗ್ಬಿಡುತ್ತೆ ಅವನದು. ಅವನ ರಾಜರ ಮನೇಲಿ ಹುಟ್ಟಬೇಕಾ ಅಥವಾ ಗುರುಗಳ ಮನೆಯಲ್ಲಿ ಹುಟ್ಟಬೇಕಾ, ನಾಯಿಯಾಗಿ ಹುಟ್ಟಬೇಕಾ, ಅದನ್ನು ಪ್ರಾಣ ಯಾರಾದರೂ ಈ ವಿಚಾರ ಗೊತ್ತಿರೋರು ಪ್ರಾಣ ಬಿಡುವ ಜೊತೆನಲ್ಲಿದ್ದರೆ ಅವನು ಪ್ರಾಣಿ ಆಗ್ತಾನ, ಇದು ಭೇದಿಸ್ಕೊಂಡು ಹೋಗ್ತಾನ, ಬ್ರಹ್ಮಲೋಕಕ್ಕೆ ಹೋಗ್ತಾನ, ಅಥವಾ ಇಂದ್ರಿಯಗಳಿಂದ ಹೋಗಿದ್ರೆ ಮನುಷ್ಯನಾಗ್ಬಿಡ್ತಾನೆ, ಕರ್ಮೇಂದ್ರಿಯಗಳಿಂದ ಹೋದ್ರೆ ಪ್ರಾಣಿಯಾಗ್ಬಿಡ್ತಾನೆ ಅಂತ ಅಲ್ಲೇ ಹೇಳ್ಬಿಡ್ತಾನೆ. ರಿಸಲ್ಟು ಹೇಗಿದೆ ನೋಡ್ರಿ, ಸತ್ತಾಗಲ್ಲ. ಆ ಬಾಣ ಬಿಡೋದು ಯಾವಾಗ ಅಂದ್ರೆ ಅವ್ನು ಹುಟ್ಟಿದ ಮೇಲೆ ಜಾತಕ ಬರೀತಾರೆ. ಹುಟ್ಟಿದ ಮೇಲಲ್ಲ, ಸಾಯೋವಾಗಲೇ ಜಾತಕ ಬರಿಬೋದು ನಾವು, ಏನಾಗ್ತಾನೆ ಅಂತ. ಹೆಂಗಿದೆ ನೋಡ್ರಿ, ಇದು ಶಾಸ್ತ್ರ. ಅದಕ್ಕೆ ನಾವು ಹುಷಾರಾಗಿರ್ಬೇಕು. ಈಗ ನಮ್ಗೆ ಸಮಯ ಇಲ್ಲ, ಸಾಯೋ ಸಮಯದಲ್ಲಿ ಅಟ್ಲೀಸ್ಟ್ ನನಗೆ ಭಗವಂತ ನೆನಪು ಬರಬೇಕು. ಮೋಕ್ಷ ಅಂತ ಇದ್ರೆ ಹೋಗ್ಲಿ, ಅಲ್ಲಿವರೆಗೂ ಬರಬೇಕು. ಈಗ ನನ್ನ ಬಾಯಿನಲ್ಲಿ ಆ ಪರಮಾತ್ಮ ನೆನಪು ಬರಬೇಕು ಅಂದ್ರೆ ನನಗೆ ಎಷ್ಟು ಸಲ ಮಾಡಿರ್ಬೇಕು? ಮಧ್ಯಾಹ್ನ ಅದನ್ನೇ ನಾವು ಡಿಸ್ಕಸ್ ಮಾಡಿದ್ದು. ಅದಕ್ಕೋಸ್ಕರ ಇಲ್ಲಿ ಹಾಗಿರುತ್ತೆ. ಯಾಕೆ ಹೇಳಿದೆ ಇದನ್ನು ಅಂದರೆ, ಇಲ್ಲಿ ಇಂಪಾರ್ಟೆಂಟ್ ಇದೆ ಪಾಯಿಂಟ್, ನಾವು ಅರ್ಥ ಮಾಡ್ಕೊಳ್ಳೋದಿದೆ. ಪ್ರಾರಬ್ಧ ಕರ್ಮ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಕರ್ಮಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ. ಯಾವಾಗ ನೀವು ಕರ್ಮಯೋಗದಲ್ಲಿ ಕೆಲಸ ಮಾಡ್ತೀರೋ ಪ್ರಾರಬ್ಧ ಅದು ಫಿಕ್ಸ್ ಆಗಿಬಿಟ್ಟಿದೆ. ನೀವು ಕರ್ಮಯೋಗದಲ್ಲಾದರೂ ಮಾಡಿರಿ, ಮುಕ್ತರಾದರೂ ಆಗಲಿ, ಫಲ ಕೊಟ್ಟೆ ಕೊಡುತ್ತಲ್ಲ. ಅದಕ್ಕೆ ರಮಣ ಮಹರ್ಷಿಗಳು ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರು, ವಿವೇಕಾನಂದರು 39 ವರ್ಷಕ್ಕೆ ಸತ್ತಿದ್ದು, ಶಂಕರಾಚಾರ್ಯರು 32 ವರ್ಷಕ್ಕೆ ದೇಹ ಬಿಟ್ಟಿದ್ದು, ಇವೆಲ್ಲ ಫಿಕ್ಸ್ ಆಗ್ಬಿಟ್ಟಿದೆ. ಅವರು ಸತ್ತಾಗಲೇ ಜಾತಕ ಬರೆದಿಟ್ಬಿಡ್ತಾರೆ, ಬದುಕ್ದಾಗ ಅಲ್ಲ. ಇರಲಿ, ಸೊ ಪ್ರಾರಬ್ಧ ನಾನು ಮುಟ್ಟಕ್ಕಾಗಲ್ಲ. ಇನ್ನು ಆಗಾಮಿ ಕರ್ಮ, ನಾನು ಕರ್ಮಯೋಗದ ರೂಪದಲ್ಲಿ ಮಾಡ್ತಾ ಇದ್ದೀನಿ, ನನಗೇನು ಮಾಡೋಲ್ಲ. ಯಾಕೆ? ಕರ್ಮಯೋಗದಲ್ಲಿ ಮಾಡ್ತಾ ಇದ್ದೀನಿ ನಾನು, ಇವಾಗ ಗೊತ್ತಾದಾಗಲಿಂದ ಕರ್ಮಯೋಗದಲ್ಲಿ ಮಾಡ್ತಾ ಇದ್ದೀನಿ. ಆಗಾಮಿ ನಾನು ಮುಟ್ಟಲ್ಲ, ಆಗಾಮಿ ನನಗೆ ಆಗೋ ಚಾನ್ಸಸ್ಸೇ ಇಲ್ಲ. ಯಾಕೆ? ಫಲಾಪೇಕ್ಷೆ ಇಲ್ಲ, ನಾನು ಏನು ಮಾಡಲ್ಲ, 4 ಕರ್ಮಯೋಗ ರೂಪದಲ್ಲಿ ಮಾಡಿಬಿಡ್ತೇನೆ, ಆವಾಗ ಫಲ ನನಗೆ ಬರೋದೇ ಇಲ್ಲ. ಚಿತ್ತಶುದ್ಧಿ, ಜ್ಞಾನ ಮಾಡ್ಕೊಂಡ್ಬಿಡ್ತೇನೆ. ಅದಕ್ಕೋಸ್ಕರ ಜ್ಞಾನ ಮಾಡ್ಕೊಳ್ಳಲ್ಲ ನಾವು, ಆಯಿತಾ? ಆಗಾಮಿ ಕರ್ಮ ತಪ್ಪಿಸ್ಕೊಂಡ್ಬಿಡ್ತೇನೆ, ಪ್ರಾರಬ್ಧ ಕರ್ಮ ಸಾಯವರೆಗೂ ಅನುಭವಿಸ್ಬಿಡ್ತೇನೆ. ಇನ್ನು ಸಂಚಿತ ಕರ್ಮ ಹೆಂಗೋಗುತ್ತೆ ಅಂತ ಪ್ರಶ್ನೆ. ಹೆಂಗೋಗುತ್ತೆ ಸಂಚಿತ ಕರ್ಮ? ಹೆಂಗೋಗುತ್ತೆ? ಹಲೋ, ನಾನೇ ಆಗ್ಬೇಕು, ಬೇರೆ ದಾರಿ ಇಲ್ಲ. ಆದ್ರಿಂದ ಸಾಕಿದ್ರು ಇಲ್ಲಿ ನಿಜವಾಗ್ಲೂ ಅಷ್ಟೊಂದಿಲ್ಲ. ಬಟ್ ಯಾಕೆ ಹೇಳಿದೆ ಅಂತಂದ್ರೆ, ಈ ಆಗಾಮಿ ಕರ್ಮ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೆ. ಬಟ್ ಕರ್ಮ ಫಲದ್ದು ಕರ್ಮತ್ಯ ಕರ್ಮ ಅಂದ್ರೆ ಯೋಗ ಅಂದ್ರೆ ಇಷ್ಟು ನಾವು ತಿಳ್ಕೊಳ್ಳೋದು ಇದೆ ಅಂತ ಅನ್ನೋದಕ್ಕೋಸ್ಕರ ಹೇಳಿದೆ. ಓಕೆ, ಈಗ ಸರ್ವಕರ್ಮ ಫಲತ್ಯಾಗ ರೂಪವಾದ ಸನ್ಯಾಸವನ್ನು ಹೊಗಳುವುದಕ್ಕಾಗಿ ಫಲತ್ಯಾಗ ಪೂರ್ವಕವಾಗಿ ಇದು ಕರ್ಮಯೋಗ ಆಗೋಯ್ತು. ಈ ಮೂರನೇದಲ್ವಾ, ಕರ್ಮವೆಲ್ಲವೂ ದೋಷಯುಕ್ತವಾಗಿರುತ್ತೆ, ಆದರೆ ವೈದಿಕ ಕರ್ಮವೂ ಕೂಡ ಹಿಂಸೆಯಿಂದ ಕೂಡಿರುತ್ತೆ, ಆದರೆ ಲೌಕಿಕದ ಹಿಂಸೆಯಷ್ಟು ಇರೋಲ್ಲ ಅಂತಾರೆ. ಇದು ಒಂದು. ಆದ್ದರಿಂದ ಸ್ವರ್ಗಾದಿ ಫಲಗಳು ಸಿಕ್ಕುತ್ತವೆ. ನೀವು ಕಾಮ್ಯಕರ್ಮದಿಂದ ನೀವೇನೇ ಮಾಡ್ರಿ, ಸಿಗಬಹುದು, ಸಿಗದೆ ಇರಬಹುದು, ಸೈಡ್ ಎಫೆಕ್ಟ್ ಆಗಬಹುದು, ಏನೋ ಮಾಡಕ್ ಬರಲ್ಲ. ಯಾಕೆಂದ್ರೆ ಕರ್ಮ ಅದರಲ್ಲಿ ಬೇಕಾದಷ್ಟು ದೋಷಗಳಿರುತ್ತೆ ಅಂತ ಹೇಳ್ತಾರೆ, ಅದು ಗೊತ್ತಾಗಿದೆ. ಮುಮುಕ್ಷುಗಳು ನಮಗಿವಾಗ ನಿಜವಾದ ಜ್ಞಾನ ಬೇಕು ಅಂತ ಅನ್ನುವವರು ಮುಮುಕ್ಷುಗಳು
ಕರ್ಮಗಳನ್ನು ಬಿಡಬೇಕ ಬೇಡವ ಅಂತ ಪ್ರಶ್ನೆ. ಈ ಯಾಕೆ ಪ್ರಶ್ನೆ ಬರ್ತಾ ಇದೆ ಇಲ್ಲಿ ಅಂತಂದರೆ, ಕೆಲವು ಮೀಮಾಂಸಕಾದಿಗಳು ಅನುಯಾಯಿಗಳು ಮೀಮಾಂಸಕ ಶಾಸ್ತ್ರದವರಿದ್ದಾರಲ್ವ, ಅವರೇನು ಮಾಡ್ತಾರೆ ಅಂದರೆ ಯಜ್ಞ ದಾನ ತಪಸ್ ಅಂತ ಏನಿದೆಯೋ ಎಂದಿಗೂ ಬಿಡಬಾರ್ದು ಅಂತಾರೆ, ಬದುಕಿರೋವರೆಗೂ ಮಾಡ್ತಾ ಇರಬೇಕು ಅಂತ. ಅಥವಾ ಮುಪ್ಪಿನಿಂದ ಅಶಕ್ತನಾಗುವವರೆಗೂ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಸ್ವಾಮಿಗಳು ಹೇಳ್ತಾರೆ. ಅವರು ಒಂದು ನಾನು ನೋಡ್ದಂಗೆ ಯಾವುದೋ ಒಂದು ಧರ್ಮಸೂತ್ರದಲ್ಲಿ ಸನ್ಯಾಸಾಶ್ರಮವನ್ನು ಯಾರೋ ಒಬ್ಬ ಅರಸನು ನಿರ್ಮಾಣ ಮಾಡ್ದ ಅಂತ ಸ್ವಾಮಿಗಳು ಎಲ್ಲೋ ಓದಿರೋದನ್ನು ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ಅವರು ಪ್ರಾಯಶಃ 70ನೇ ವರ್ಷದಲ್ಲಿ ಅವನು ಸನ್ಯಾಸವನ್ನು ತಗೋಬಹುದು. ಯಾಕೆ ಜನರಲ್ ಆಗಿ 70ನೇ ವರ್ಷಕ್ಕೆ ಅಷ್ಟೊತ್ತಿಗೆ ಹೆಂಡತಿ ಸತ್ತೋಗ್ಬಿಟ್ಟಿರ್ತಾಳೆ ಅಂತ ಇವರೇ ಗೆಸ್ ಮಾಡ್ಕೊಂಡ್ಬಿಟ್ಟು, ಆ ಥರ ಆಗಿರೋದ್ರಿಂದ ಅವ್ರು ಬೇಕಾದರೆ ಸನ್ಯಾಸವನ್ನು ತಗೋಬಹುದು. ಅಂದರೆ ನಿತ್ಯ ಕರ್ಮಗಳನ್ನ ಬಿಡೋಂಗಿಲ್ಲ ಅಂತ ಪೂರ್ವ ಮೀಮಾಂಸಕರು ಹೇಳ್ತಾರೆ ಅಂತ ಅವ್ರು ಹೇಳೋದು. ಇವೆಲ್ಲ ಕರ್ಮತ್ಯಾಗವನ್ನು ಮಾಡಬಾರದು ಎಂಬ ಅಭಿಪ್ರಾಯದಿಂದ ಬರೆದಿರುವ ವಾಕ್ಯಗಳು, ಕರ್ಮವನ್ನು ಬಿಡಬಾರ್ದು ಅಂತ. ಅನಧಿಕಾರಿಗಳು ಮಾತ್ರ ಬಿಡ್ಬೋದು. ಇನ್ನು ಕೆಲವರು ಹೇಳೋದೇನು ಗೊತ್ತಾ, ಸನ್ಯಾಸ ಹೀಗೆ ಈ ಪೂರ್ವ ಮೀಮಾಂಸದಲ್ಲಿ ಕರ್ಮಗಳನ್ನ ಎಂದಿಗೂ ಬಿಡಬಾರ್ದಂತೆ. ಇನ್ನೊಂದು, ಅವ್ರದ್ರಲ್ಲಿ ಜ್ಞಾನಕ್ಕೆ ಇಂಪಾರ್ಟೆನ್ಸ್ ಇಲ್ಲ, ನಮಗಿದು ಗೊತ್ತಿರಬೇಕು. ಪೂರ್ವ ಮೀಮಾಂಸಕರಿಗೆ ಜ್ಞಾನ ಅಂತ ಜ್ಞಾನಕಾಂಡದಲ್ಲಿ ಏನು ಹೇಳಿದೆಯೋ ಅವ್ರಿಗೆ, ಅವ್ರಿಗಿರೋದು ಕರ್ಮಕಾಂಡ ಉಪಾಸನ ಎರಡೇ. ಅವ್ರು ಹೇಳೋದು ಸತ್ಮೇಲೆ ನಾವು ವೈಕುಂಠಕ್ಕೆ ಹೋಗ್ತೀವಲ್ಲ ಅದೇ ಮೋಕ್ಷ, ಇಲ್ಲಿ ಮುಕ್ತಿ ಅಂತ ಹೇಳ್ತೀವಲ್ಲ ಅದು ತಾತ್ಕಾಲಿಕ, ಅದು ಸೆಕೆಂಡ್ರಿ. ಅವ್ರದ್ರಲ್ಲಿ ಏನಂತ ಹೇಳ್ತಾರೆ ಗೊತ್ತಾ, ಅದಕ್ಕೆ ಸತ್ ಮೇಲೆ ಮೋಕ್ಷ. ಮತ್ತು ಯಾವಾಗ ಹಂಗೆ ಜ್ಞಾನಕಾಂಡ, ಮತ್ತು ಜ್ಞಾನಕಾಂಡದಲ್ಲಿ ಜ್ಞಾನ ಮಾಡ್ಕೋಬೇಕು ಇವೆಲ್ಲ ಏನೇನೋ ಹೇಳ್ತಾರಲ್ಲ ಸರ್, ಮತ್ತು ಅದಕ್ಕೆ ಏನು ಹೇಳ್ತೀರಾ ಅಂತಂದರೆ, ಅವೆಲ್ಲ ಐವಾಶ್, ಅದು ಅದು ಹೊಗಳೋದಕ್ಕೋಸ್ಕರ ಬಂದಿರೋದು. ಯಾವುದನ್ನು ಹೊಗಳೋದಕ್ಕೆ, ಕರ್ಮಕಾಂಡ ಉಪಾಸನ ಕಾಂಡನ ಹೊಗಳೋದಕ್ಕೋಸ್ಕರ ಬಂದಿದೆ ಅಂತ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸೇ ಕೊಡೋಲ್ಲ ಇವರು ಪೂರ್ವ ಮೀಮಾಂಸಕರು. ಮತ್ತು ಏನು ಮಾಡಬೇಕು, ನಿತ್ಯ ಕರ್ಮಗಳು ಫಲ ಹೇಳಿದ್ವಲ್ಲ, ನೀವು ಅವುಗಳನ್ನ ಮಾಡ್ತಾ ಇದ್ದರೆ ಆಗೇನಾಗುತ್ತೆ, ನಿಮ್ಮ ಮೋಕ್ಷ ಆಗ್ಬಿಡುತ್ತೆ. ಸಾಯುವವರೆಗೂ ಮಾಡ್ತಾ ಇರಬೇಕು, ಮೋಕ್ಷ ಆಗ್ಬಿಡುತ್ತೆ. ಸತ್ಮೇಲೆ ನೀನು ಇದಕ್ಕೆ ಹೋಗ್ತೀಯ, ವಿದೇಹಿ ಮುಕ್ತಿಯ ಮುಕ್ತಿ, ಅಲ್ಲಿಗೆ ಹೋದ್ಮೇಲೆ ನೀನು ಮೋಕ್ಷ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರ ತರ ಇವ್ರದ್ದನ್ನು ಲೆಕ್ಕಾಚಾರ. ಆದ್ದರಿಂದ ಇವರು ಕರ್ಮಗಳನ್ನ ಕೊನೆವರೆಗೂ ಬಿಡಬಾರ್ದು ಅಂತಾರೆ. ಈಗ ನಮ್ಮಲ್ಲಿ ಏನು ಹೇಳ್ತೀವಿ, ಈಗ ಉದಾಹರಣೆಗೆ ಮೊನ್ನೆ ನಮ್ಮ ಸ್ವಾಮಿಗಳು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ನಮ್ಮ ವೈಶಾ ಕುಲದ ಸ್ವಾಮಿಗಳು, ಇನ್ನು ಚಿಕ್ಕ ವಯಸ್ಸು, ಎಲ್ಲ ಒಂದು 30 ವರ್ಷ 35 ವರ್ಷದ ಒಳಗಡೆ ಇರಬೇಕು, ಸನ್ಯಾಸ ದೀಕ್ಷೆ ತಗೊಂಡ್ರು, ಎಲ್ಲ ಬಿಟ್ಬಿಟ್ರು ಅವರು. ಅವ್ರಿಗೂ ಕರ್ಮ ಇದೆಲ್ಲ ಇತ್ತು, ಜನ್ಮರ ಹಾಕ್ಕೊಂಡಿದ್ರು ವೈಶಸ್ಸು. ಈಗ ಲೆಕ್ಕ ಹಾಕ್ಕೊಳ್ರಿ, ಇವಾಗ ಅವೆಲ್ಲ ಬಿಟ್ಬಿಟ್ರೆ ಹೇಗೆ, ನಿತ್ಯ ಕರ್ಮಗಳೆಲ್ಲ ಬೇರೆ ಕರ್ಮಗಳು, ಅವರ ತಂದೆ ತಾಯಿ ತಿಥಿ ಇಡೋಂಗಿಲ್ಲ, ಅವ್ರ ತಿಥಿನ ಎಲ್ಲ ಇಟ್ಕೊಂಡ್ಬಿಡ್ಬೇಕು ಸನ್ಯಾಸ ತಗೊಳ್ಳುವಾಗ ನಾವು. ಈಗ ಅವರೆಲ್ಲ ಬಿಟ್ಬಿಟ್ರಲ್ಲ, ಇನ್ನು ನಿತ್ಯ ಕರ್ಮಗಳ ಪ್ರಶ್ನೆ ಎಲ್ಲಿದೆ, ನಿತ್ಯ ಕರ್ಮಗಳು ನೈಮಿತಿಕ ಕರ್ಮಗಳು ಪ್ರಶ್ನೆನೇ ಇಲ್ಲ ಸನ್ಯಾಸಿಗೆ, ಏನು ಮಾಡ್ತೀರಾ ಅಂತ ಪ್ರಶ್ನೆ ಅಲ್ಲಿ. ಬಿಡಬಾರ್ದು ಅಂತ ಅವರು ಹೇಳೋದು ಹೊಂದೋದಿಲ್ಲ ಇದು. ಅದಕ್ಕೆ ಪೂರ್ವ ಮೀಮಾಂಸದವರು ಅದು ಪಕ್ಕದಲ್ಲಿ ಇಟ್ಕೊಂಡಿರ್ತೀವಿ ನಾವು, ಅದಕ್ಕೆ ಉತ್ತರ ಮೀಮಾಂಸ ಕರೆಕ್ಟ್ ಅಂತ ಹೇಳೋದು. ಇನ್ನೊಂದು, ಇವರು ಇನ್ನೊಂದು ಏನು ಹೇಳ್ತಾರೆ ಗೊತ್ತಾ, ಹಾಗಾದರೆ ಸನ್ಯಾಸ ಯಾಕೆ ತಗೋಬೇಕ್ರಿ ಅಂತ ಅವ್ರನ್ನ ಕೇಳಿದ್ರೆ, ಯಾರಿಗೆ ಕರ್ಮಕಾಂಡದಲ್ಲಿ ಅಧಿಕಾರ ಇಲ್ಲವೋ, ಯಾರು ಹೆಂಗಸರಿಗಂತೂ ಇಲ್ಲ, ಮತ್ತು ಇನ್ಯಾರಿಗೆ ಶೂದ್ರಿಗಿಲ್ಲ, ಸನ್ಯಾಸ ಏನೇನು ಶೂದ್ರದ ಕೇಳೋಂಗೆ ಇಲ್ಲ, ಮತ್ತು ಇನ್ಯಾರು ಕುರುಡ್ರು ಕುಂಡ್ರು ಅಂಗವಿಕಲರು ಅವ್ರ ಕರ್ಮಕಾಂಡದಲ್ಲಿಲ್ಲ, ಕರ್ಮಕಾಂಡದಲ್ಲಿ ಅಧಿಕಾರ ಇಲ್ಲ ಗೊತ್ತಾ ನಿಮಗೆ, ಯಾರಿಗೆ ಕೈ ಕಾಲು ಕುರ್ರು ಕುಂಟ್ರು ನಿಮಗೆ ಬ್ರಾಹ್ಮಣರು ಇದರಲ್ಲಿ ಹುಟ್ಟಿದ್ರು ಅವ್ರಿಗೆ ಅಧಿಕಾರ ಇಲ್ಲ, ಮಾಡೋಂಗಿಲ್ಲ ಅವರು, ಹೇಗಿದೆ ನೋಡ್ರಿ. ಆದ್ದರಿಂದ ಮಾಡೋಂಗಿಲ್ಲ ಅಂತಂದರೆ ಅವರು ಪೂಜೆ ಗಿಜೆ ಮಾಡಿಸೋದಾಗಲಿ, ಆಮೇಲೆ ಅವ್ರಿಗೆ ಇಂಥವೆಲ್ಲ ಇಲ್ಲ ಅವರಿಗೆ, ಅಂಥವ್ರು ಸನ್ಯಾಸ ತಗೊಳ್ಳಿ ಹೇಳೋದು ನೋಡ್ರಿ. ಹೊಂದುತ್ತ ಇದು
ಆದರೆ ನಮ್ಮಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯಾವಾಗ ನಿನಗೆ ಮುಮುಕ್ಷತ್ವ ಬಂತೋ ಇಮ್ಮಿಡಿಯೇಟಾಗಿ ಸನ್ಯಾಸ ತೊಗೊಂಡ್ಬಿಡ್ಬೇಕಂತೆ. ತಗೋಬೇಕು ಅಂದರೆ ಬಟ್ಟೆ ಹಾಕ್ಕೊಳ್ಳೋದಲ್ಲ ಅವ್ರು ಹೇಳೋದು, ಸ್ವಾಮಿಗಳು ಹೇಳ್ತಾರೆ. ಬೇರೆ ಕಡೆ ನಮ್ಮ ವೇದಾಂತದಲ್ಲಿ ಕೂಡ ಹೇಳುತ್ತೆ, ಉತ್ತರ ಮೀಮಾಂಸದಲ್ಲೂ, ನಮ್ಗೆ ಯಾರಿಗೆ ಜಿಜ್ಞಾಸ ಭಕ್ತಿ ಬಂದ್ಬಿಡುತ್ತೋ ಆಗಲೇ ಸನ್ಯಾಸಿಗಳಾಗ್ಬಿಡ್ಬೇಕು. ಸನ್ಯಾಸಿ ಆಗಬೇಕು ಅಂದರೆ ಬಟ್ಟೆ ಹಾಕ್ಕೊಳ್ಳೋದಲ್ಲ ಅಂತ ಹೇಳಿದೆ. ನಮ್ಮ ಮನಸ್ಸು ಹಾಗಿದ್ದುಕೊಂಡು ಮೋಕ್ಷಕ್ಕೆ ಹೋಗ್ಬೇಕು. ಹಾಗೆ ಹೇಗಿದೆ ರಾಮಕೃಷ್ಣ ಪರಮಹಂಸರು ಸನ್ಯಾಸ ಬಟ್ಟೆ ಹಾಕ್ಕೊಂಡ್ರ ಹಾಕ್ಕೊಂಡಿಲ್ಲ ಹೇಗಿದೆ ನೋಡ್ರಿ. ಬೇಕಾದಷ್ಟು ಜನ ಹಾಕೋಬೇಕಾಗಿಲ್ಲ. ರಮಣ ಮಹರ್ಷಿಗಳು ಸ್ನಾನ ಗಿನ ಮಾಡಿ ಅವರೊಂದು ಲಂಗೋಟಿ ಹಾಕ್ಕೊತ ಇದ್ರು, ಅವ್ರು ಸನ್ಯಾಸಿಗಳ ರೂಪದಲ್ಲೇ ಇದ್ರು, ಸನ್ಯಾಸಿ ಥರನೇ ಅನ್ಕೊತ ಇದ್ರು, ಅವ್ರದ್ದು ಬಿಟ್ಬೇಡ. ರಾಮಕೃಷ್ಣ ಪರಮಹಂಸರು ಕೊನೆವರೆಗೂ ಬಿಳೆ ಬೆಟ್ಟ ಹಾಕೊಂಡಿದ್ರು, ಯಾಕೆ ಹೆಂಡತಿ ಇದ್ಲು ಹಾಗೆ. ಆದರೆ ಅವ್ರು ಹೇಗಿದ್ರು, ಯಾವ ಸನ್ಯಾಸಿಗಳಿಗೂ ಕಡಿಮೆ ಇಲ್ಲ, ಮುಕ್ತರಾಗಿದ್ರು. ಅದಕ್ಕೋಸ್ಕರ ಸಂಸಾರ ಬಂಧನವಲ್ಲ ನಮ್ಮ ಮೋಕ್ಷಕ್ಕೆ ಅಂತ. ಸೊ ಇಷ್ಟು ಸ್ವಲ್ಪ ಅರ್ಥ ಆಯಿತು. ಈ ಪ್ರಕಾರವಾಗಿ ಕರ್ಮಗಳನ್ನ ಬಿಡಬೇಕು ಅಂತ ಇವರು, ಬಿಡಬಾರದು ಅಂತ ಎರಡು ಪಕ್ಷಗಳಿದೆ. ಇಲ್ಲಿ ಯಾವುದು ಸರಿ ಅಂತ ಭಗವಂತನ ಕೇಳ್ತಾ ಇದ್ದಾರೆ. ಅದಕ್ಕೆ ಭಗವಂತ ಹೇಳೋದು ಕಿರು ಏನಂತ, ನಾವು ಹೇಳಿದ್ವಲ್ಲ ಒಂದು ಆರ್ಡರ್ ಸ್ಟೆಪ್ಸ್ ಹಾಗೆ ಮಾಡ್ಕೊಂಬ ಅಂತ ಹೇಳ್ತಾರೆ. ಆಮೇಲೆ ಈಗ ನಮ್ಮ ತ್ಯಾಗದ ವಿಚಾರ ಇದೆ. ತ್ಯಾಗ ಅಂತಂದರೆ ಅದರಲ್ಲಿ ಕೂಡ ಹೇಗೆ ನಾವು 17ನೇ ಅಧ್ಯಾಯದಲ್ಲಿ ಶ್ರದ್ಧೆಯಲ್ಲಿ ಸತ್ವ ರಾಜಸಿಕ ತಾಮಸಿಕ ಆಹಾರದಲ್ಲಿ ಯಜ್ಞ ದಾನ ತಪಸ್ನಲ್ಲಿ ಸತ್ವ ರಾಜಸಿಕ ತಾಮಸಿಕ ಹೇಳಿದ್ರು, ಹಂಗೆ ಇಲ್ಲೂ ತ್ಯಾಗದಲ್ಲೂ ಮೋರಿದೆ ಸಾತ್ವಿಕ ರಾಜಸಿಕ ತಾಮಸಿಕ, ಇವುಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಭಗವಂತನ ನಿರ್ಣಯ ಬರುತ್ತಿಲ್ಲಿ 5ನೇ ಶ್ಲೋಕ. ಯಜ್ಞೋ ದಾನಂ ತಪ ಕರ್ಮ ನ ತ್ಯಾಜಂ ಕಾರ್ಯಮೇವ ತತ್, ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಈ ಯಜ್ಞದಾನ ತರ್ಪರೂಪವಾದ ಕರ್ಮಗಳನ್ನ ಎಂದು ಬಿಡಬಾರದು ಅಂತ. ಯಾಕೆ, ಅವುಗಳನ್ನ ಮಾಡೋದ್ರಿಂದ ಚಿತ್ತಶುದ್ಧಿಯೇ ಆಗುತ್ತೆ, ಅದರ ಫಲನೇ ಹೇಳಿಲ್ಲ. ಆದರೂ ನಾವು ಅದನ್ನು ಕರ್ಮಯೋಗ ರೂಪದಲ್ಲೇ ಮಾಡಬೇಕು ಅಂತ ಸ್ವಾಮಿಗಳು ಕೂಡ ಇಲ್ಲೊಂದು ಕಡೆ ಹೇಳ್ತಾರೆ. ಅದು ನೀವು ಅದಕ್ಕೆ ಫಲ ಹೇಳಿಲ್ಲ ಅಂದರೆ ನಾವು ಫಲ ಇಟ್ಕೊಳ್ಳೋಂಗು ಇಲ್ಲ. ಹಾಗೆ ಕರ್ಮವು ದೋಷಯುಕ್ತವೆಂದು ಬಿಟ್ಟರೆ ಅದರಿಂದ ಆಗುವ ಪ್ರಯೋಜನವನ್ನೇ ಕಳೆದುಕೊಂಡಂತಾಗುತ್ತೆ. ತುಂಬ ಇಂಪಾರ್ಟೆಂಟು. ನಿಜ, ಯಾವುದೇ ಕರ್ಮ ತಗೊಳ್ಳ್ರಿ, ಸೈಡ್ ಎಫೆಕ್ಟ್ಸ್ ನೆಗೆಟಿವ್ ದೋಷ ಗ್ಯಾರಂಟಿ. ಯಾಕೆ, ಕರ್ಮ ಅದರ ಕರ್ಮವೇ ಅದರ ಅದರ ಏನು ಅದರ ಹುಟ್ಟೇ ಕರ್ಮ, ಅದರ ದೋಷವೇ ಕರ್ಮಯುಕ್ತವಾಗಿರುತ್ತೆ. ಮತ್ತೇನು ಮಾಡಬೇಕು, ಅದಕ್ಕೆ ಕರ್ಮಯೋಗ ರೂಪದಲ್ಲಿ ಮಾಡ್ರಿ. ಅಷ್ಟೇ, ಮುಗಿದಾಯ್ತು. ಈ ನಾಲ್ಕನ್ನು ಸೇರಿಸ್ಕೊಂಡು ಮಾಡಿಬಿಟ್ರೆ ಆಗ ನಿಮಗೆ ಫಲ ಬರಬೇಕು ಅಂತಿದ್ರೆ ಏನು ಬರಬೇಕಿತ್ತು ಅದು ಬರುತ್ತೆ. ಪ್ಲಸ್ ಚಿತ್ತಶುದ್ಧಿ, ಇದು ಇದರಲ್ಲಿ ಸ್ವಲ್ಪ ಮಾಡ್ರಿ, ಇಷ್ಟು ಫಲ ಕೊಡುತ್ತೆ, ಜಾಸ್ತಿ ಫಲ ಕೊಡುತ್ತೆ. ಬಾ, ಇದು ಒಂದು ಕಲ್ಲು ಹೊಡೆದು ಎರಡು ಹಣ್ಣು ಉದುರಿಸೋದು ಯಾರಕ್ಕೆ ಬೇಡ ಹೇಳಿದೆ ನೋಡ್ರಿ. ಕಾಮ್ಯ ಕರ್ಮದಲ್ಲಿ ಒಂದು ಕಲ್ಲು ಹೊಡೆದು ಒಂದೇ ಹಣ್ಣು, ಬಟ್ ಆ ಹಣ್ಣು ಉದುರ್ಬೋದು ಇಲ್ಲದೇ ಇರ್ಬೋದು, ಗ್ಯಾರಂಟಿ ಇಲ್ಲ. ಇದರಲ್ಲಿ ಎರಡೂ ಗ್ಯಾರಂಟಿ ಹೇಗಿದೆ. ಮತ್ತೆ ನಿಮ್ಮ ಚಿತ್ತಶುದ್ಧಿ ಜ್ಞಾನಕ್ಕೆ ಕರ್ಕೊಂಡು ಹೋಗೋದು ಇರಲಿಲ್ಲರಿ, ಇನ್ನೊಂದು ಫಲ ಆಗುತ್ತೆ, ಅದು ಯಾವುದು ಹೇಳ್ರಿ ನೋಡೋಣ. ನೀವು ಕರ್ಮಯೋಗದಲ್ಲಿ ಮಾಡಿದ್ರೆ ಇದು ಆಮೇಲೆ, ಇದು ಆಮೇಲೆ 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 ಎಫೆಕ್ಟ್ ಸಿಗೋದು, ಇದು ಇನ್ಸ್ಟೆಂಟ್ ಫಲ. ಏನಾಗುತ್ತೆ ನೀವು ಕರ್ಮಯೋಗ ಮಾಡಿದ್ರೆ, ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ, ಏನಾಗುತ್ತೆ ಯಾರಾದರೂ? ಮನಸ್ಸು ಶಾಂತವಾಗಿರುತ್ತೆ ಸರ್. ಆನಂದ ನೋಡ್ರಿ, ಕರ್ಮಯೋಗ ರೂಪದಲ್ಲಿ ಮಾಡ್ರಿ, ಆನಂದ ಹೆಚ್ಚುತ್ತಾ ಇರುತ್ತೆ. ಇದು ಇನ್ಸ್ಟೆಂಟ್ ಹೇಗಿದೆ ನೋಡ್ರಿ. ಜ್ಞಾನ ಗೀನ ಆಮೇಲೆ 40 ವರ್ಷ ಆಗ್ಬೋದು, 50 ವರ್ಷ ಆಗ್ಬೋದು. ಸ್ವಾಮಿಗಳ ಜೀವನ ಚರಿತ್ರೆ ನೋಡಿದ್ರೆ ಅವರು 50 ವರ್ಷ ಆದಮೇಲೆ ಮುಕ್ತರಾಗಿದ್ದು ಹೇಗಿದೆ ನೋಡ್ರಿ, ಹೇಗಿದೆ.
ಆದ್ರಿಂದ ನೀವು ಕರ್ಮಯೋಗ ರೂಪದಲ್ಲಿ ಮಾಡ್ರಿ, ಇಮ್ಮಿಡಿಯೇಟ್ ಆನಂದ ಸಿಗಕ್ಕೆ ಸುಲಭ ಆಗುತ್ತೆ. ಬಟ್ ಇದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಬರೋಲ್ಲ ಮೊದಲು ಮೊದಲು, ಕೆಲವು ವರ್ಷಗಳು ಮಾಡಿರಿ ಗೊತ್ತಾಗಕ್ಕೆ ಶುರುವಾಗುತ್ತೆ ನಿಜವಾಗ್ಲು. ಅದನ್ನು ಅವುಗಳನ್ನೇ ನಾವು ಕರ್ಮಯೋಗ ರೂಪದಲ್ಲಿ ಮಾಡಿದ್ಮೇಲೆ ಯಜ್ಞದಾನ ತಪ ರೂಪವಾದ ಕರ್ಮಗಳು ಯಾವತ್ತೂ ಬಿಡಬಾರ್ದು, ಮಾಡ್ತಾ ಇರಬೇಕು. ಸನ್ಯಾಸಿಗಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಸನ್ಯಾಸಿಗಿಲ್ಲ. ಎಷ್ಟೋ ಸಲ ನನಗೆ ಏನನ್ಸುತ್ತೆ ಅಂದರೆ, ನಂದು ನಾನು ಹೇಳೋದು, ಮೊದಲು ನಾನು ನಮ್ಮ ತಂದೆ ತಿಥಿ ಮಾಡ್ತಾ ಇದ್ದೆ, ನನಗೆ ಅದು ನನಗೆ ಯಾಕೋ ಅದು ಮೊದಲಿಂದ ನನಗೆ ಪೂಜೆ ಪುನಸ್ಕಾರಗಳು, ದೇವಸ್ಥಾನಕ್ಕೆ ಹೋಗ್ತೀನಿ ಬಟ್ ಅಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ನನಗೆ. ಅದೇನು ಮೊದಲಿಂದ ನಾನು ಯಾವತ್ತು ಪೂಜೆ ಮಾಡಿದವನೇ ಅಲ್ಲ, ದೇವರ ಹತ್ರ ಕೂತ್ಕೊಂಡು ಸ್ನಾನ ಮಾಡಿಕೊಂಡು ನಮಸ್ಕಾರ ಮಾಡ್ತೀನಿ ದೇವರಿಗೆ, ಅವೆಲ್ಲ ಮಾಡ್ತೀನಿ. ಪೂಜೆ ಯಾವತ್ತು ಮಾಡಿಲ್ಲ, ಸಂಧ್ಯಾ ವಂದನೆ ಯಾವತ್ತು ಮಾಡೇ ಇಲ್ಲ, ಗಾಯತ್ರಿ ಮಂತ್ರ ಹೇಳ್ತೀನಿ, ಅದು ಹೆಂಗೆ ಮಾಡಬೇಕು ಏನು ಕತೆ ಏನೇನು ಗೊತ್ತಿಲ್ಲ. ಈಗ ತಿಥಿ ಮಾಡೋದ್ರಿಂದ ಜನವಾರನ ಪಶ್ಚಿಮಕ್ಕೆ ಹಾಕ್ಕೊಳ್ರಿ, ಪೂರ್ವಕ್ಕೆ ಹಾಕ್ಕೊಳ್ರಿ, ಈ ಬಡಗಡೆ ಎಡಗಡೆ ಹಿಂಗೆಲ್ಲ ಮಾಡ್ತಾರೆ, ಮೂಗು ಇಟ್ಕೊಳ್ರಿ, ಪ್ರಾಣಾಯಾಮ ಮಾಡ್ರಿ, ಅವೆಲ್ಲ ಮಾಡಿಬಿಡ್ತೀವಿ ನಾವು, ನಮ್ಗೆ ಗೊತ್ತು ನಮ್ಗೆ ಅದು. ಆಮೇಲೆ ಮಧ್ಯದಲ್ಲಿ ನನ್ನ ಬಿಟ್ಬಿಟ್ಟೆ ಕಾರ್ಯ, ನನಗೆ ಯಾಕೋ ಅದರಲ್ಲಿ ಆಸಕ್ತಿ ಇಲ್ಲ, ಟೈಮ್ ವೇಸ್ಟ್ ಅಂತ ಅನ್ನಿಸ್ತು ನನಗನ್ಸಿದ್ದು. ದಯವಿಟ್ಟು ನೀವು ಯಾರೋ ಹಂಗೆ ಮಾಡೋಕ್ಕೆ ಹೋಗಬೇಡಿ, ಸಂಧ್ಯಾ ವಂದನೆ ಆಗಲಿ ಪೂಜೆ ಪುನಸ್ಕಾರಗಳಾಗಲಿ ದಯವಿಟ್ಟು ಬಿಡಬೇಡ್ರಿ. ಆಮೇಲೆ ಏನಾಯ್ತು, ನನಗೆ ಒಂದು ಸ್ವಲ್ಪ ಪೂರ್ತಿ ಬಿಟ್ಟೇ ಬಿಟ್ಬಿಟ್ಟೆ. ಕೆಲವು ವರ್ಷಗಳು ನಮ್ಮ ಅಪ್ಪನ ತಿಂದು ನಾನು ಮಾಡಲೇ ಇಲ್ಲ, ನನ್ನ ತಮ್ಮಂದ್ರು ಮಾಡ್ತಾ ಇದ್ರು. ಕೊನೆಗೆ ಏನಾಯಿತು, ಹೀಗೆ ಯಾರಾದರೂ ಗುರುಗಳು ಬಂದಾಗ ಹಂಗೆಲ್ಲ ಮಾಡಬಾರ್ದಪ್ಪ, ಮಾಡಬೇಕು ನೀನು ಅಂತ ನನಗೆ ಒಳಗಡೆ ಆಸೆ ಇಲ್ಲ, ತಿರ್ಗಾ ಮಾಡೋಕ್ಕೆ ಶುರು ಮಾಡಿದೆ. ಈಗ ಏನು ಅನ್ನಿಸ್ತಾ ಇದೆ ಗೊತ್ತಾ, ನಾಳೆ ಇದೆ ಹೋಗಬೇಕು 23ನೇ ತಾರೀಕು, ಅಟ್ಟರ್ ವೇಸ್ಟ್ ನನಗೆ. ನನ್ನ ಪ್ರಕಾರ ಅಲ್ಲಿ ಹೋಗೋದಕ್ಕೆ 1 ಗಂಟೆ, ಅದಾದಮೇಲೆ ಮತ್ತೆ ಬಂದು 2-3 ಗಂಟೆ ವೇಸ್ಟ್ ಆಗುತ್ತೆ. ಆ ಟೈಮ್ನಲ್ಲಿ ನಾನು ಬೇರೆ ಸಾಧನೆ ಮಾಡ್ಬೋದಲ್ಲ, ಅದಕ್ಕಿಂತ ಹೆಚ್ಚಿನ ಸಾಧನೆ ಮಾಡ್ಬೋದು. ಯಾರಿಗೆ ಹೆಚ್ಚಿನ ಸಾಧನೆ ಮಾಡೋಕ್ಕೆ ಬರುತ್ತೋ ಕೆಳಗಿನ ಸಾಧನೆ ಬಿಟ್ಟರೆ ತಪ್ಪಿಲ್ಲ. ಇದೆಲ್ಲರಿಗೂ ಹೇಳಕ್ಕೆ ಹೋಗ್ಬೇಡ್ರಿ, ಇಲ್ಲಿ ನೀವೆಲ್ಲ ಇರೋದು ಸ್ವಲ್ಪ ವಿಚಾರಗಳು ಕೇಳೋದ್ರಿಂದ ಹೇಳ್ತಾ ಇದ್ದೆ. ಮತ್ತು ಸಂಧ್ಯಾ ವಂದನೆ ಆಗಲಿ ಪೂಜೆ ಪುನಸ್ಕಾರಗಳಾಗಲಿ ನಾನು ಯಾವತ್ತೂ ಕೇಳೋದು ನೋಡಲ್ಲ, ಅವ್ರು ಮಾಡೋರಿಗೆ ನಮಸ್ಕಾರ ಮಾಡ್ತೀನಿ, ದಯವಿಟ್ಟು ಮಾಡ್ರಿ. ಈಗ ಸನ್ಯಾಸ ತಗೊಂಡ್ರೆ ಏನು ಮಾಡ್ತೀರಾ, ಬೈ ಚಾನ್ಸ್ ನಾನು ಸನ್ಯಾಸ ತಗೊಂಡಿದ್ದೆ ಏನು ಮಾಡ್ತೀರಾ, ಬಿಟ್ಬಿಡ್ಬೋದು. ಹೇಗಿದೆ ನೋಡ್ರಿ, ನಮ್ಮ ಅಪ್ಪಂದು ನಮ್ಮ ತಾಯಿದು ಮಾಡೋಂಗಿಲ್ಲ, ಅವ್ರು ಕೊನೆಯದು ಒಂದು ಸಾರಿ ಮಾಡಿಬಿಟ್ರೆ ಆಗೋಯ್ತು, ಹೇಗಿದೆ. ಈ ಥರದ್ದೆಲ್ಲ ಇರುತ್ತೆ. ಕೆಲವರು ಸಾಯುವಾಗ ಏನು ಹೇಳ್ತಾರೆ ಅಂತ ತಿಳ್ಕೊಳ್ರಿ, ತುಂಬ ಚೆನ್ನಾಗಿದೆ. ಆ ಇವರು ಯಾರೋ ಬೆಳಗಿನ ಕೃಷ್ಣಶಾಸ್ತ್ರಿಗಳು ತಂದೆ ಸತ್ತಾಗ ಭವಿಷ್ಯ ಅವರೆಲ್ಲ ಮುಕ್ತರಾಗಿರಬೇಕು. ಅವ್ರು ಹೇಳಿದ್ರಂತೆ, ಏ ನೀನು ಬಡಮೇಷ್ಟ್ರು ನೋಡ್ರಿ, ಅವರು ಬ್ರಾಹ್ಮಣರೇ, ನೀನು ಬಡಮೇಷ್ಟ್ರು, ಬ್ರಾಹ್ಮಣರುಗಳ ಹತ್ರ ಹೋದರೆ ನಿನ್ನ ಹತ್ರ ದುಡ್ಡು ಕೇಳಿಸ್ತಾರೆ, ಪಾಪ ನಿಂಗೆ ದುಡ್ಡಿಲ್ಲ, ಅದು ಇದಕ್ಕೆ ಇಷ್ಟು ಅಷ್ಟು ಇಷ್ಟು ಅಂಥೇಳಿ ನೀನು ನನಗೇನು ಮಾಡಬೇಡ, ನೀನು ಇಲ್ಲಿದ್ದರೆ ಜನ ಆಡ್ಕೊತಾರೆ ನೋಡ್ರಿ, ಅವ್ರ ಅಪ್ಪ ಹೇಳ್ಕೊಡೋದು ಸಹಾಯಕ್ಕೆ ಮೊದಲು ಏನು ಮಾಡಿ ಗೊತ್ತಾ, ನಾನು ಸತ್ತಿದ ತಕ್ಷಣ ಈ ಕ್ರಿಯೆ ಮಾಡಿಬಿಟ್ಟು ನಾನು ಕಾಶೀಲಿ ಮಾಡ್ತೀನಿ ಅಂತ ಹೋಗ್ಬಿಡು, ಹೋಗ್ಬಿಟ್ಟು ಅಲ್ಲಿ ಯಾತ್ರೆ ಗೀತ್ರೆ ಮಾಡ್ಕೋ, ಪುಣ್ಯ ಆದರೂ ಬರುತ್ತೆ. ಆಮೇಲೆ ಬಂದಿಲ್ಲ ಸುಮ್ಮನೆ, ಅವಾಗ ಯಾರೇನು ಅನ್ನಲ್ಲ ನಿನ್ನ, ಹೇಗಿದೆ ನೋಡ್ರಿ. ಇನ್ನೂ ಒಂದು ಹೇಳ್ತಾರೆ ನನಗೆ, ಅಲ್ಲೇ ಅದೇ ಕಾಶಿಗೆ ಹೋಗಿ ಬಂದಮೇಲೆ ಅಲ್ಲಿ ಬಿಟ್ಟಮೇಲೆ ಮತ್ತೆ ನಾ ಮಾಡಬೇಕಾಗಿಲ್ಲ ಅಂತ ನನಗೆ ಅದೇ ಹೇಳಿದ್ದಾರೆ. ನಾನು ಕಾಶಿಗೆ ಹೋಗಿ ಬಂದಿದ್ದೀನಿ, ಅಲ್ಲಿ ಬಿಟ್ಟಿದ್ದೀನಿ ಇಬ್ಬರದು, ನಮ್ಮ ತಂದೆ ತಾಯಿದು, ಇಲ್ಲಿ ಬಂದು ಯಾಕೆ ಮಾಡಬೇಕು ಅಂತ. ಬಟ್ ನಾನು ಆ ಟೈಮ್ನಲ್ಲಿ ವೇಸ್ಟ್ ಮಾಡದೇ ಇದ್ದೆ, ಬೇರೆ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದನ್ಸುತ್ತೆ. ಈಗ ನನಗೆ ಯಾವ ಕೆಲಸಕ್ಕೂ ಆಸಕ್ತಿ ಬರ್ತಾ ಇಲ್ಲ, ಆ ಥರ ಬಂದಾಗ ನಾವು ಹೆಚ್ಚಿನ ಕೆಲಸ ಮಾಡ್ಬೋದು, ಬೇರೆ ಕೆಲಸ ಆಸಕ್ತಿ ಬರ್ತಾ ಇಲ್ಲ ನನಗೆ, ಹೆಂಗಾಗ್ಬಿಟ್ಟಿದೆ ನನ್ನದು ಅಂತಂದರೆ ಪ್ರತಿಯೊಂದಕ್ಕೂ ನಾನು ಹೆಂಡತಿ ಬಂದು ಬಲತ್ಕಾರ ಮಾಡಬೇಕು, ವಿಧಿ ಇಲ್ಲದೆ ಹೋಗಬೇಕು. ನಾನು ಹೇಳ್ತೀನಿ ಸುಮ್ಮನೆ, ನನ್ನಷ್ಟಕ್ಕೆ ನಾನು ಬಿಟ್ಬಿಟ್ರಪ್ಪ ಆ ಕಡೆ, ನಮ್ಮ ತಂಡೆಗೆ ಬರಬೇಡ್ರಪ್ಪ ಅಂತ ಹೇಳ್ತೀನಿ, ಯಾರು ಕೇಳೋದೇ ಇಲ್ಲ. ಅವ್ರು ವಿಧಿ ಇಲ್ಲದೆ ಹೋಗಬೇಕು ಸುಮ್ಮನೆ, ಈ ಥರ ಆಗ್ತಾ ಇದೆ ನನ್ಗೆ ಹೇಳಿದ್ದು ನಾನು. ಯಾಕೆಂದರೆ ನೀವು ಮೇಲಿನ ಸಾಧನೆಗಳಿಗೆ ಹೋದಾಗ ಕೆಳಗಿನ ಸಾಧನೆಯಲ್ಲಿ ನಿಮ್ಗೆ ಆಸಕ್ತಿ ಇರಲ್ಲ, ಹೀಗಾಗ್ತಾ ಇರುತ್ತೆ. ಏನಾದರೂ ಇಟ್ಕೊಳ್ಳಿ, ಒಟ್ಟಿನಲ್ಲಿ ಹಿಂಗಾಗಿ ಹೇಳ್ತಾರೆ ಅವರು, ಯಜ್ಞ ದಾನ ತಪ ಪೂರ್ವದ ಕರ್ಮಗಳನ್ನ ಎಂದಿಗೂ ಬಿಡಬಾರ್ದು, ಏಕೆಂದರೆ ಅವುಗಳನ್ನ ಆಯ್ತಲ್ಲ. ಇದಲ್ಲದೆ ಶಾಸ್ತ್ರದಲ್ಲಿ ವಿಧಿಸಿರುವ ಕರ್ಮವು ಅಶುದ್ಧವೆಂದು ಕಲ್ಪಿಸುವುದು ಅಯುಕ್ತ. ಶಾಸ್ತ್ರದಲ್ಲಿ ಹೇಳಿರೋ ಕರ್ಮಗಳು ಯಾವತ್ತೂ ಅಶುದ್ಧವಲ್ಲ ಅನ್ನೋಕ್ಕೋ ಹೋಗ್ಬಾರ್ದು. ಕೆಲವರು ಹೇಳ್ತಾರೆ ಹಂಗೆ, ಯಾಕೆಂದರೆ
ಶುದ್ಧ ಅಶುದ್ಧ ವಿಭಾಗವನ್ನು ನಮಗೆ ಶಾಸ್ತ್ರವೇ ಹೇಳ್ಕೊಡ್ಬೇಕು ಅಲ್ವಾ? ನೋಡ್ರಿ, ಈ ಏನಂತ ಹೇಳಿದ್ರು, ಅಕರ್ಮ ವಿಕರ್ಮಗಳನ್ನ ಬಿಟ್ಟು ಕರ್ಮಯೋಗ ಯಾರು ಹೇಳ್ಕೊಟ್ಟಿದ್ದು? ಶಾಸ್ತ್ರ. ಅದಕ್ಕೆ ಶಾಸ್ತ್ರ ಯಾವತ್ತೂ ನಮ್ಮ ದಾರಿ ತಪ್ಪಿಸಲ್ಲ. ಹಾಗೆ ಶಾಸ್ತ್ರವು ಮಾಡೆಂದು ಹೇಳಿರುವ ಕರ್ಮವು ಶುದ್ಧ, ಬಿಡೆಂದು ಹೇಳಿರುವ ಕರ್ಮ ಅಶುದ್ಧ. ಯಾವುದು ಹೇಳುತ್ತೆ ಮಾಡು ಅಂತ? ಯಮನಿಯಮಗಳನ್ನ ಮಾಡ್ರಿ, ಸತ್ಯವನ್ನ ಹೇಳ್ರಿ, ಹಿಂಸೆ ಮಾಡಬೇಡಿ, ಬ್ರಹ್ಮಚರ್ಯ ಪಾಲನೆ ಮಾಡಿ, ಕಳ್ತನ ಮಾಡಬೇಡಿ, ಇದ್ದಿದ್ರಲ್ಲಿ ಸಂತೋಷವಾಗಿರ್ರಿ, ಶೌಚವಾಗಿರ್ರಿ, ಕಾಯವಾಚ ಮನಸ ಸ್ವಾಧ್ಯಾಯ ಮಾಡ್ರಿ, ಸಂತೋಷವಾಗಿರ್ರಿ, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ರಿ. ಇವು ಹೇಳುತ್ತೆ, ಕಳ್ತನ ಮಾಡಬೇಡ್ರಿ, ಕೊಲೆ ಮಾಡಬೇಡ್ರಿ, ಹಿಂಸೆ ಮಾಡಬೇಡ್ರಿ, ಮೋಸ ಮಾಡಬೇಡ್ರಿ, ಯಾವುದು ಇಂಥ ಸುಳ್ಳು ಹೇಳಬೇಡ್ರಿ, ಇವುಗಳನ್ನ ಹೇಳುತ್ತೆ. ಅವನು ಬಿಟ್ಟರೆ ಆಯ್ತು ಅಷ್ಟೆ. ಹೇಗೆ ನಾವು ಶುದ್ಧ ಕರ್ಮ ಮಾಡೋದರಿಂದ ನಮ್ಮ ಚಿತ್ತಕ್ಕೆ ಶುದ್ಧಿ ಉಂಟಾಗತ್ತೆ? ಇಲ್ಲಿ ಎರಡು ಥರ, ಕಾಮ್ಯ ಕರ್ಮ, ನಿಷ್ಕಾಮ ಕರ್ಮ. ಆ ಥರ ಕಾಮ್ಯ ಕರ್ಮದಿಂದ ಮಾಡಿದ್ರೆ ಫಲ, ನಿಷ್ಕಾಮ ಕರ್ಮದಿಂದ ಮಾಡಿದ್ರೆ ಚಿತ್ತಶುದ್ಧಿ. ಆದರೆ ನಿಷ್ಕಾಮ ಕರ್ಮದಿಂದ ಅಂದರೆ ಕರ್ಮಯೋಗ. ಎರಡು, ಒಂದು ಕಲ್ಲು ಹೊಡೆದು ಎರಡು ಹಣ್ಣು ಬೇಕು ನೋಡ್ರಿ, ಯಾವ್ದು ಬೇಕು ಅದು ಮಾಡ್ಕೊಳ್ರಿ. ಕರ್ಮವು ಶರೀರ ಕರ್ಮವು ಹೊರಗೆ ಶರೀರದಿಂದ ಮಾಡತಕ್ಕದ್ದಾದರೂ ಅದರ ಫಲವು ಚಿತ್ತದಲ್ಲಿ ಕಾಣುವ ಅತೀಂದ್ರಿಯ ರೂಪವಾಗಿರುತ್ತೆ. ಅದನ್ನೇ ಹೇಳಿದ್ದು. ಹೇಗಿದೆ ನೋಡ್ರಿ, ಕರ್ಮ ಹೊರಗಡೆಯಿಂದ ಮಾಡ್ತೀವಿ, ಆದರೆ ಅದರ ಫಲ ಚಿತ್ತದಲ್ಲೇ, ನಿಮ್ಮ ಮನಸ್ಸಿನಲ್ಲೇ ಅತೀಂದ್ರಿಯವಾಗಿರುತ್ತೆ. ನಾವೇನು ಮಾಡ್ತೀವಿ ಅಂದರೆ, ಓಹೋ ನಾನು ಕರ್ಮ ಮಾಡಿಬಿಟ್ರೆ ನನಗೆ ಸ್ವರ್ಗ ಸಿಕ್ಬಿಡುತ್ತಾ ಅಂತ. ಈಗ ಅದು ಅತೀಂದ್ರಿಯವಾದ್ದು. ಕರ್ಮ ಮಾಡೋದು ಇಲ್ಲಿ, ನಾವೇನು ಮಾಡ್ತೀವಿ, ಈ ಅತೀಂದ್ರಿಯವಾದಕ್ಕೂ ಅಥವಾ ನಾನು ಕರ್ಮ ಮಾಡಿದ್ರೆ, ಕರ್ಮ ಯೋಗದಿಂದ ಮಾಡಿದ್ರೆ ನನ್ನ ಮನಸ್ಸು ಶುದ್ಧಿ ಆಗಲಿಕ್ಕೆ ನಾನು ತರ್ಕ ಉಪಯೋಗಿಸ್ತೀನಿ. ಆ ತರ್ಕ ಎಲ್ಲಿದು? ಲೌಕಿಕದ್ದು. ಅಂದರೆ ಅದು ಇಂದ್ರಿಯ ಅನುಭವ. ನನಗೆ ಗೊತ್ತಾಗ್ತಾ ಇದೆ, ನಾನು ತರ್ಕ ಮಾಡೋದು ಇಲ್ಲಿ ಈ ದೇಶ ಕಾಲ ಕಾರ್ಯಕಾರಣ ಭಾವದಲ್ಲಿ ಮಾಡೋದು ತರ್ಕ. ಅಂಥದ್ದನ್ನು ನಾನು ಅತೀಂದ್ರಿಯವಾಗಿರೋದು ಅಥವಾ ನನ್ನ ಮುಂದೆ ಆಗುವಂಥ ಚಿತ್ತಶುದ್ಧಿಯಿಂದ ನನ್ನ ಮನಸ್ಸು ಶಾಂತವಾಗಿ ನಾನು ಜ್ಞಾನನಿಷ್ಠೆ ಬರೋದು, ನಾನು ಹಿಂಗೆ ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ನೀವು ಅಂತ ಕೇಳ್ತಾ ಇದ್ದಾರೆ ಅವರು. ಕರ್ಮಕ್ಕೆ ಹೊರಗೆ ಶರೀರದಿಂದ ಮಾಡತಕ್ಕದ್ದಾದರೂ ಅದರ ಫಲವು ಚಿತ್ತದಲ್ಲಿ ಕಾಣುವ ಅತೀಂದ್ರಿಯ ರೂಪವಾಗಿರುತ್ತೆ. ನೋಡ್ರಿ, ನಮ್ಗೆ ಆನಂದ ಬರುತ್ತೆ, ಇದು ಅತೀಂದ್ರಿಯ. ಮನಸ್ಸು ಗೊತ್ತಾಗೋದಿಲ್ಲ, ಬಟ್ ಸ್ವಲ್ಪ ಸೂಕ್ಷ್ಮವಾಗಿ ಗುರುತಿಸಿದ್ರೆ ಗೊತ್ತಾಗತ್ತೆ. ಬಟ್ ಕೆಲವು ವರ್ಷಗಳು ಮಾಡಬೇಕು. ಅದೇ ಅದಕ್ಕೆ ನಮ್ಮ ಮನಸ್ಸು ಏಕಾಗ್ರತೆ ಮತ್ತು ಶುದ್ಧಿ ಆದಾಗ ಶಾಸ್ತ್ರದಲ್ಲಿ ಏನು ಹೇಳಿರುತ್ತೋ ಹೌದು ಹೌದು ಅಂತ ಟಿಕ್ ಮಾರ್ಕ್ ಹಾಕ್ಕೊತಾ ಬರ್ಬೋದು. ಆವಾಗೇನಾಗುತ್ತೆ, ನಮ್ಗೆ ಇನ್ನೂ ಶ್ರದ್ಧೆ ಜಾಸ್ತಿ ಆಗುತ್ತೆ. ನಮ್ಗೆ ಇದು ಫಲ ಅಲ್ವೇನೋ? ಹೇಗಿದೆ ನೋಡ್ರಿ, ಚಿತ್ತಶುದ್ಧಿಗೆ ಕಾರಣವೆಂದು ಶಾಸ್ತ್ರವು ತಿಳಿದ ಮೇಲೂ ಅದು ಅಶುದ್ಧಿ ಅಂತ ನಾವು ಹೇಗೆ ತಾನೇ ಹೇಳೋಕ್ಕಾಗತ್ತೆ? ಸಾಧ್ಯವಿಲ್ಲ. ಶಾಸ್ತ್ರವನ್ನು ಕೈಬಿಟ್ಟು ಕರ್ಮಾಚರಣೆಗೆ, ಕರ್ಮತ್ಯಾಗಕ್ಕೂ ದುಷ್ಟ ಪ್ರಯೋಜನವನ್ನು ಕಲ್ಪಿಸಿಕೊಳ್ಳುವವರು ತಮ್ಮ ಶ್ರೇಯಸ್ಸಿಗೆ ತಾವೇ ಹಾಸುಗಲ್ಲನ್ನು ಎಳ್ಕೊಂಡಂಗಾಗತ್ತೆ. ಶಾಸ್ತ್ರವನ್ನು ನಂಬಬೇಕು, ಒಂದು ಸರಿಯಾದ ಶಾಸ್ತ್ರವನ್ನು ಫಾಲೋ ಮಾಡಬೇಕು, ಅದು ಇಂಪಾರ್ಟೆಂಟ್. ಈಗ ಪೂರ್ವ ಮೀಮಾಂಸಕರು ಅವರು ಶಾಸ್ತ್ರವನ್ನೇ ಹೇಳ್ತಾರೆ, ಸಾಂಖ್ಯರು ಕಪಿಲ ಸಾಂಖ್ಯರು ಶಾಸ್ತ್ರವನ್ನು ಹೇಳ್ತಾರೆ, ಆರು ಮಿಕ್ಕಿರೋ ದರ್ಶನಕಾರರು ಶಾಸ್ತ್ರವನ್ನೇ ಹೇಳ್ತಾರೆ, ವೇದಗಳನ್ನೇ ನಾವು ಹೇಳೋದು ಅಂತಾರೆ. ಈಗ ನಂಬ್ರಿ ಅವ್ರದ್ದು ಹೆಂಗಿದೆ ನೋಡ್ರಿ, ಮತ್ತೆ ಯಾವ್ದು ನಂಬಬೇಕು ಪ್ರಶ್ನೆ ಬಂದ್ಬಿಡ್ತು ನಮ್ಮ ಎದುರುಗಡೆ. ನಮ್ಮ ಇವ್ರಿಗೆ ಮಾತ್ರ ಅಲ್ಲ, ಏನು ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಪಾರ್ಸಿ ಜನಗಳಿಗೆ, ಬುದ್ಧಿಸಂ ಜೈನರಿಗೆ ಮಾತ್ರ ಅಲ್ಲ, ನಮಗೂ ಈ ಪ್ರಶ್ನೆ ಬರುತ್ತೆ. ಹೆಂಗಿದೆ ನೋಡ್ರಿ, ಹೇಗಿದೆ ಇವಾಗ ಇಂಥ ಕಡೆ ಸಮಯದಲ್ಲಿ ಏನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಏನು ಮಾಡಬೇಕು ಇಂಥ ಸಮಯದಲ್ಲಿ, ಹೇಗೆ ಮಾಡ್ತೀರಾ, ಹೇಗೆ ಮಾಡ್ತೀರಾ ಹೇಳ್ರಿ, ಏನು ಮಾಡ್ತೀರಾ ಇವಾಗ ಅವ್ರದ್ದು? ಇವಾಗ ನಾನು ಈ ಥರ ಪ್ರಶ್ನೆ ಬಂತು, ಏನು ಮಾಡ್ತೀರಾ? ಅವರು ಹೇಳ್ತಾರೆ ನಾವು ವೇದಗಳಲ್ಲಿ ಹೇಳಿರೋದೆ ಅಂತ. ಈಗ ಅವರು ವೇದಗಳಲ್ಲಿ ಹೇಳ್ತಾರೆ, ಇವರು ವೇದಗಳಲ್ಲಿ ಹೇಳ್ತಾರೆ, ಶಂಕರಾಚಾರ್ಯ ಹೆಂಗೆ ಹೇಳ್ತಾರೆ. ಇವಾಗ ಒಂದು ಈ ದರ್ಶನಕಾರರು ಏನು ಹೇಳ್ತಾರೋ ಸೃಷ್ಟಿ ವಿಚಾರದಲ್ಲಿ ಎಲ್ಲರದ್ದು ತಪ್ಪು. ಈ ಐದು ಜನ ಇದ್ದಾರಲ್ಲ, ಒಟ್ಟು ಆರು ಜನ ಉತ್ತರ ಮೀಮಾಂಸ ಬಿಟ್ಟರೆ ಇನ್ನು ಐದು ಜನ
ಐದು ಜನ ತಗೊಳ್ರಿ, ಮತ್ತೆ ಭೇದಗಳನ್ನ ಒಪ್ಪದೇ ಇರುವಂತ ಬುದ್ಧಿಸಮ್ನವ್ರು ತಗೊಳ್ರಿ, ಜೈನರು ತಗೊಳ್ಳಿ, ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್, ಪಾರ್ಸಿಗಳು, ನೀವು ಯಾರನ್ನ ಬೇಕಾದ್ರೂ ತಗೊಳ್ರಿ. ಇವರೆಲ್ಲ ಹೇಳದೇನು ಅಂತಂದ್ರೆ, ಇವರು ಸೃಷ್ಟಿ ತಪ್ಪು. ಸಾಂಖ್ಯರು ಏನು ಹೇಳ್ತಾರೆ, ಇವರೆಲ್ಲ ಏನು ಹೇಳ್ತಾರೆ, ಅನಾತ್ಮದಿಂದ ಸೃಷ್ಟಿಯಾಯಿತು, ಮೊದಲನೇದಕ್ಕೆ ಕಿತ್ಕೊಂಡೋಯ್ತು, ಫಸ್ಟ್ ಎತ್ಕೊಂತಾನೆ ಸೃಷ್ಟಿ ಆಗತ್ತ ತಪ್ಪು ಇವ್ರದು. ಎರಡನೇದು ಮೋಕ್ಷ ಕೊನೆ ಅಂತ ಕೊನೆ ತಪ್ಪು. ನೋಡ್ರಿ ಪೂರ್ವ ಮೀಮಾಂಸವರು ಸತ್ತದ ಮೇಲೆ ಆಗೋದು ಮೋಕ್ಷ, ವಿದೇಹ ಮುಕ್ತಿ ಅಂತಾರೆ. ಇನ್ನು ಬೇರೆಯವ್ರದೆಲ್ಲ ನಮಗೆ ಗೊತ್ತೇ ಇದೆ ಇದು ತಪ್ಪು. ಹೋಗ್ಲಿ, ಈಗ ಹುಟ್ಟಿದಾಗಲಿಂದ ಅಂದರೆ ಈ ಸೃಷ್ಟಿಯಿಂದ ಕೊನೆಯವರೆಗೂ ಮೋಕ್ಷಕ್ಕೆ ಮುಟ್ಟಬೇಕಾದ್ರೆ ಸಾಧನೆಗಳು ಎಲ್ಲರೂ ಹೇಳ್ತಾರೆ ಈ ಸಾಧನೆಗಳೆಲ್ಲ ತಪ್ಪು. ಹೇಗಿದೆ ನೋಡ್ರಿ, ಹೇಗಿದೆ ಕರ್ತೃತಂತ್ರವಾದ ಸಾಧನೆ ಹೇಳಿ ನಿಮಗೆ ಮೋಕ್ಷ ಆಗುತ್ತೆ ಅಂತಾರೆ, ಆಗೋದಿಲ್ಲ ನಮಗೆ ಗೊತ್ತು. ಇವರು ಪೂರ್ವ ಮೀಮಾಂಸಕರು ಏನು ಹೇಳ್ತಾರೆ, ಜ್ಞಾನಕಾಂಡದಲ್ಲಿ ಏನು ಹೇಳಿದೆಯೋ ಅದನ್ನು ಹೊಗಳೋದಕ್ಕೋಸ್ಕರ ಹೇಳಿದರೆ, ಏನು ಹೊಗಳೋದಕ್ಕೆ, ನಿಮ್ಮ ಕರ್ಮಕಾಂಡ ಉಪಾಸನ ಕಾಂಡ ಹೊಗಳೋದಕ್ಕೆ, ಮತ್ತು ಮೋಕ್ಷ ಅಂದರೆ ಏನು, ತಪ್ಪು ಅಲ್ಲೇ ತಪ್ಪು, ಮೋಕ್ಷ ತಪ್ಪು, ಸತ್ತ ಮೇಲೆ ಮೋಕ್ಷ, ಎಲ್ಲರಿಗೂ ಇದೇ ರಾಮಾಯಣ. ಓಹೋ, ಹಾಗಾದ್ರೆ ನಿಮ್ಮ ಶಂಕರಾಚಾರ್ಯ ತುಂಬ ಹೆಚ್ಚು ಸರ್, ನಿಮ್ಮ ಶಂಕರಾಚಾರ್ಯ ಹೇಳಿದ್ದು ನಂಬಿಡ್ಬೇಕಾ, ಯಾಕೆ ಅವರು ವೇದದಲ್ಲಿರೋದೇ ಹೇಳ್ತಾರೆ. ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೇನೆ ಇಲ್ಲಿ, ಈಗ ಶಂಕರಾಚಾರ್ಯ ಹೇಳಿದ್ ನಂಬ್ಕೊಂತೀವಿ ಅಂತ ಇಟ್ಕೊಳ್ರಿ, ಏನು ಮಾಡ್ತೀರಾ, ಹೇಗೆ ನಂಬ್ತೀರಾ, ಅವರು ವೇದದಲ್ಲಿರೋದೇ ಹೇಳಿದ್ರು, ಈಗ ಇವರು ಸರಿ ಅಂತ ಹೆಂಗೆ ಹೇಳ್ತೀರಾ? ನಿಮ್ಮ ಅನುಭವದಲ್ಲಿ ಇದ್ರೆ ನಂಬ್ರಿ, ಇಲ್ಲ ಅಂದ್ರೆ ಬೇಡ ಅಂತಾರೆ ಸರ್. ಶಂಕರಾಚಾರ್ಯರ್ದು ಅದೇ ವಿಶಿಷ್ಟವಾಗಿರೋದು ಸರ್. ಯಾವ ಅನುಭವ ಅವರು ಹೇಳ್ತಾರೆ, ಅವರು ಅನುಭವನೇ ತೋರಿಸ್ತಾರೆ, ನಮ್ಗೆ ಯಾವ ಅನುಭವ ಶಂಕರಾಚಾರ್ಯ ತೋರಿಸೋದು? ಸಾರ್ವತ್ರಿಕ ಪೂರ್ಣ ಅನುಭವ, ಎಚ್ಚರ ಕನಸು ಇದ್ರೆ ಇಡೀ ಸಾರ್ವತ್ರಿಕ ಪೂರ್ಣ ಅನುಭವ ಯಾರಪ್ಪಂದು? ಇಲ್ಲಿ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಜೈನರ ಧರ್ಮ ಶಂಕರಾಚಾರ್ಯ ತರ್ತಾರಾ? ತರೋದಿಲ್ಲ. ಹೇಗಿದೆ ನೋಡ್ರಿ ಸಾರ್ವತ್ರಿಕ, ಎಚ್ಚರ ಕನಸು ನಿದ್ದೆ ನಿಮ್ಗಾಗುತ್ತೆ. ಸೃಷ್ಟಿ ವಿಚಾರ ನಾವು ತೋರಿಸ್ಕೊಡ್ತೀವಿ, ಮತ್ತೆ ಅಲ್ಲಿ ಪುನರ್ಜನ್ಮದ ವಿಚಾರ ತೋರಿಸ್ಕೊಡ್ತೀವಿ, ಮತ್ತೆ ಮೋಕ್ಷ ಹೆಂಗಾಗುತ್ತೆ ನಿದ್ದೆ ತೋರಿಸ್ಕೊಡ್ತೀವಿ, ಇನ್ನೇನು ಬೇಕು? ಹೇಗಿದೆ ನೋಡ್ರಿ. ಮತ್ತಿನ್ನೊಂದು ಶಂಕರಾಚಾರ್ಯ ಹೆಂಗೆ ಹೇಳ್ತಾರೆ, ನಾನು ಹೇಳಿದ್ದೀನಿ ಅಂತ ನಂಬೇಡ್ರಿ, ಸಾಕ್ಷಾತ್ ಕೃಷ್ಣ ಭಗವಂತ ನಾರಾಯಣನ ಅವತಾರ ಅವನ ಬಾಯಿಂದ ಬಂದಂಥ ಭಗವದ್ಗೀತೆ ಹೇಳಿದವನು, ವೇದ ವ್ಯಾಸರು ಹೇಳಿದ್ರು, ನಂಬೇಡ್ರಿ. ನೂರು ವೇದಗಳು ಬಂದು ಹೇಳಿದೆ ನಂಬೇಡ್ರಿ. ಏನಂತ, ಬೆಂಕಿ ತಣ್ಣಗಿದೆ ನಂಬ್ರಿ, ಶಂಕರಾಚಾರ್ಯರು ಹೇಳಿದ್ರು, ಇದು ಇದೆ ವೇದಗಳಲ್ಲಿ ಇದೆ. ಎಲ್ಲರ ಬಾಯಿ ಕೂಡ ಮುಚ್ಚಿಸ್ಬಿಡ್ತಾರೆ, ಅದು ಹೆಂಗಿದೆ ನೋಡ್ರಬ್ಬ, ಬೆಂಕಿ ತಣ್ಣಗಿದೆ. ಇವರೆಲ್ಲ ಹೇಳ್ತಾರೆ, ಒಪ್ಪಿಡ್ತೀವ ನಾವು, ಯಾರಾದರೂ ಒಪ್ಪಲ್ಲ. ಮತ್ತೆ ಗಿಣಿ ಬಂದಿದ್ದೆ ಬೆಂಕಿ ಸುಡುತ್ತೆ, ಧಾರಾಳವಾಗಿ ಒಪ್ಪಿಡ್ತೀವಿ, ಯಾಕೆ ಅನುಭವಕ್ಕೆ ಹೊಂದುತ್ತೆ. ಹಾಗೆ ನಮಗೆ ಇವರು ಅವಸ್ಥಾತ್ರೆ ವಿಚಾರದಿಂದ ಮೋಕ್ಷ ಅಂದ್ರೆ ಏನು, ಪ್ರಪಂಚ ಹೆಂಗುಟ್ಟಿತು ಎಲ್ಲ ತೋರಿಸ್ಬಿಡ್ತಾರ. ಮುಗ್ದೋಯ್ತು ಮಾಡಿಕ ಉಪನಿಷತ್. ಮತ್ತೆ ಯಾಕೆಂದ್ರೆ ಈ ಸಮಯ ಬಂದಾಗ ಅದನ್ನು ಎತ್ಬಿಟ್ರೆ ತುಂಬಾ ಒಳ್ಳೇದು, ಕನೆಕ್ಷನ್ ಸಿಗುತ್ತೆ ಅಂತ ಹೇಳ್ತಾ ಇರೋದು. ಈಗ ನೋಡ್ರಿ, ಅಥಥೋ ಭ್ರಮ ಜಿಜ್ಞಾಸ, ಅದು ಆದ ನಂತರ ಮೋಕ್ಷ ಅಂದ್ರೆ ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು. ಯಾವ್ದಾದ ನಂತರ ಹೇಳ್ರಿ, ನಿಮ್ಮ ಬಾಯಿಂದ ಬರ್ಲಿ, ಗೊತ್ತಿರೋದಿನ್ ನಿಮ್ಮ ಎಷ್ಟೊಂದ್ ಸಾರಿ ಹೇಳಿದ್ದೀನಿ, ಯಾರಾದ್ರೂ ಹೇಳಿ. ಸಾಧನ ಚತುಷ್ಟಯ ಆದ ನಂತರ, ಹಾಗಾದ್ರೆ ಯಾವ್ದು ಅಲ್ಲ ಅಂತ ಇದಲ್ಲಿಗೆ ಅದಾದ್ಮೇಲೆ ಕರೆಕ್ಟು, ಹಾಗಾದ್ರೆ ಯಾವ್ದು ಆಗ್ಬಾರ್ದು ಅಂತ ಪೂರ್ವ ಪಕ್ಷಿ ಪ್ರಶ್ನೆಗಳು ಕೇಳ್ತಾ ಬರ್ತಾನೆ, ಇದಾದ್ಮೇಲೆ ಮಾಡ್ಬೇಕು, ಇದಾದ್ಮೇಲೆ ಮಾಡ್ಬೇಕು ಅಂತ. ಯಾವ್ಯಾವ್ದು ಹೇಳ್ತಾನೆ ನಾನು, ಲೀಸ್ಟ್ ಹೇಳಕ್ಕಾಗುತ್ತೆ ಗೊತ್ತಾಗುತ್ತಾ? ಸಾಧನ ಚತುಷ್ಟಯ ನಾಲ್ಕು ಹೇಳ್ಬೇಕು, ಅದು ಕರೆಕ್ಟ್. ಸಾಧನ ಚತುಷ್ಟಯ ಇದ್ರೆ ಅದು ಮಾಡ್ಬೋದು. ಪೂರ್ವ ಪಕ್ಷಿ ಮೊದಲು ಒಂದೊಂದೇ ಹೇಳ್ಕೊಂಡ್ ಬರ್ತಾನೆ, ಇದಾದ ನಂತರ ಸಾಧ ಇದು ಮಾಡಬೇಕು. ಯಾವುದು ಬ್ರಹ್ಮನ ಇದು ಮಾಡ ಜಿಜ್ಞಾಸೆ ಮಾಡ್ಬೇಕು ಅಂತ ಹೇಳ್ತಾರೆ. ಕರ್ಮಕಾಂಡ ಪೂರ್ತಿ ಆದ್ಮೇಲೆ ಅಂತ ಹೇಳ್ತಾರೆ. ಕರೆಕ್ಟ್. ಆಮೇಲೆ ಉಪಾಸನೆ ಎಲ್ಲ ಪೂರ್ತಿ ಮುಗಿದ್ಮೇಲೆ ಅಂತ ಹೇಳ್ತಾರೆ. ಅದಕ್ಕಿಂತ ಮೊದಲು ವೇದಗಳನ್ನ ಓದಿರ್ಬೇಕು, ನಾಲ್ಕು ವೇದಗಳನ್ನ ಓದ್ಬೇಕು. ವೇದಗಳು ಓದ್ಬೇಕಾದ್ರೆ ವೇದ ಅಂಗಗಳನ್ನ ಓದಿರ್ಬೇಕು. ಹೆಂಗಿದೆ ನೋಡ್ರಿ ಫಸ್ಟ್ ಕ್ವಶನ್ ಅದು ಕೇಳ್ತಾನೆ, ವೇದಗಳನ್ನ ಓದಿರ್ಬೇಕು, ವೇದ ಅಂಗಗಳನ್ನ, ವೇದ ವೇದಾಂಗ ವೇದಾಂತ ಇವುಗಳನ್ನೆಲ್ಲ ಓದಿರ್ಬೇಕು.
ಪುರಾಣ ಇಷ್ಟೆಲ್ಲ ಓದ್ಬಿಟ್ಟು ಆಮೇಲೆ ಬರಬೇಕು ಅಂತಾನೆ. ಅಲ್ಲ ಅಂತಾರೆ, ಮುಗಿದೋಯ್ತು, ವೇದಗಳಲ್ಲಿ ಬೇಡ ಅಂತ ಇತ್ತು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆಮೇಲೆ ಕರ್ಮಕಾಂಡದಲ್ಲಿರೋದನ್ನೆಲ್ಲ ಅವನು ಚೆನ್ನಾಗಿ ಗಟ್ಟು ಮಾಡಿ ಅಲ್ಲಿ ಕರ್ಮಕಾಂಡ ಬರಬೇಕು ಅಂದ್ರೆ ಅವನಿಗೆ ವೇದದಲ್ಲಿ ಮಂತ್ರ ಬ್ರಾಹ್ಮಣಿಕ ಎರಡೂ ಬಂದಿರಬೇಕು. ಕರ್ಮಕಾಂಡ ಎಲ್ಲ ಮುಗ್ದಿರ್ಬೇಕು ಅವನಿಗೆ, ಅವೆಲ್ಲ ಬರಬೇಕು. ಕರ್ಮಕಾಂಡದ ಮಂತ್ರಗಳೆಲ್ಲ ಯಾವನನ್ನ ಯಾರು ಬರುತ್ತಿದ್ದು ಅದೆಲ್ಲ ಮುಗಿದ ಮೇಲೆ ಇವನು ಬ್ರಹ್ಮ ಜಿಜ್ಞಾಸೆ ಮಾಡ್ಬೇಕು ಅಂತಾನೆ. ಅಲ್ಲ, ಉಪಾಸನೆ ಮಾಡಿರ್ಬೇಕು ಅವನು, ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಉಪಾಸನೆ ಮಾಡಿರ್ಬೇಕು. ಹಂಗೆಲ್ಲ ಮಾಡಿದವನಿಗೆ ಇದು ಮಾಡಬೇಕು ಅಂತಾನೆ. ಅಲ್ಲ, ಕಿತ್ಕೊಂಡು ಹೊರಟೋಯ್ತು. ನೀವೇನಾದ್ರೂ ಈ ಮೂರನ್ನ ಹೇಳ್ಬಿಟ್ಟಿದ್ರೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಮತ್ತೆ ಬೇರೆ ಜಾತಿಯವರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸುಮ್ಮನೆ ಇದ್ಬಿಡ್ತಾ ಇದ್ರು. ಹಂಗಲ್ಲ, ಸಾಧನ ಚತುಷ್ಟಯ ಯಾರಪ್ಪಂದು ಹೆಂಗಿದೆ ನೋಡ್ರಿ. ಯಾವ ಜಾತಿ, ಯಾವ ಕುಲ, ಯಾವ ಗೋತ್ರ, ಗಂಡಸು ಹೆಂಗಸು, ರಾಕ್ಷಸರು, ದೇವತೆಗಳು, ಮಕ್ಕಳು, ಚಿಕ್ಕವರು, ದೊಡ್ಡವರು, ಹೇಳ್ರಿ ನೋಡ ಹೇಳ್ರಿ ಹೆಂಗಿದೆ ನೋಡ್ರಿ. ಯಾವ ದೇಶದಲ್ಲಿರಲಿ, ನೇಚರ್ಗಳಾಗ್ಲಿ, ಯಾರಪ್ಪಂದು ಯಮನಿಯಮಗಳು ಯಾರಪ್ಪಂದು, ಯಾವ ದೇಶದಲ್ಲಿ ಬೇಕಾದರೂ ಯಾ ಪ್ರತಿ ಕಾಲದಲ್ಲೂ ಕೂಡ ಫಾಲೋ ಮಾಡ್ಬೋದು. ಯಮನಿಯಮಗಳು ಹೇಗಿದೆ, ಸತ್ಯ ಹೇಳಬೇಕು, ಸುಳ್ಳು ಹೇಳಬಾರ್ದು, ಹಿಂಸೆ ಮಾಡಬಾರ್ದು, ಇಂಥ ನನಗೆ ಕೇಳಿದ ತಕ್ಷಣ ಕುಣಿಯೋಂಗಾಯ್ತು. ಒಬ್ಬ ಹೇಗಿದೆ ನೋಡ್ರಿ ಇದು, ಹೇಳ್ರಿ ಇದನ್ನ ನಮ್ಮ ಹಿಂದೂ ಧರ್ಮ ಅಂತ ಹೇಳ್ರಿ ನೋಡ. ಎಂಥ ಮುಸ್ಲಿಂ ಬರಲಿ ಕ್ರಿಶ್ಚಿಯನ್ಸ್ ಬರಲಿ, ಇದು ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು. ಹೇಗೆ ತಗೊಂಡ್ಬರ್ತಾರೆ ನಮ್ಮ ಇದನ್ನ. ಅದಕ್ಕೆ ವಿವೇಕಾನಂದರು ಪ್ರಾಣ ಬಿಡ್ತೇನೆ ಅಂದರೆ, ನಮ್ಮ ದೇಶದಲ್ಲೂ ಪ್ರಾಣ ಬಿಡ್ತೀನಿ ಅಂತ ಯಾಕೆ ಹೇಳೋದ್ರೆ, ಭೇದಗಳು ಹುಟ್ಟಿದ್ದು ಬೆಳೆದಿದ್ದು ಇಲ್ಲಿ ಅಂತ. ಅದೇನು ಅಟ್ಯಾಚ್ಮೆಂಟ್ ಇದೆ ಅಂದರೆ ಇದಕ್ಕೋಸ್ಕರ ಬಾ. ಇಂಥ ಒಂದು ನಾಡಿನಲ್ಲಿ ನಾವು ಹುಟ್ಟಿದ್ದೀವಿ, ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಸಿಕ್ಕಿದ್ದಾರೆ. ನಾವು ವೇದಗಳು ಕನ್ನಡ ಸರಿಯಾಗಿ ಬರೋಲ್ಲ, ಇಂಗ್ಲೀಷ್ ಬರೋಲ್ಲ, ಹಿಂದಿ ಬರೋಲ್ಲ, ಯಾವ ನಮ್ಮ ಲ್ಯಾಂಗ್ವೇಜೇ ನಮಗೆ ಬರೋಲ್ಲ, ತೆಲುಗು ಬರೋಲ್ಲ, ಇನ್ನು ಸಂಸ್ಕೃತ್ ಕಲ್ತ್ಕೊಳ್ಳೋದೆಲ್ಲಿ, ನಾಲ್ಕು ವೇದಗಳನ್ನ ಓದೋದೆಲ್ಲಿ, ಎಲ್ಲಿದೆ ನೋಡ್ರಿ. ನಾವು ಕೂಡ ಸ್ಟಾರ್ಟಿಂಗ್ನಲ್ಲಿ ಮನೆಗೆ ಮೇಷ್ಟನ್ನು ಕರೆಸಿ ಸಂಸ್ಕೃತ್ ಕಲ್ತ್ಕೊಳಕ್ಕೆ ಶುರು ಮಾಡಿದ್ವಿ. ಅವರೊಂದು 3 ತಿಂಗಳು ಮಾಡಿದ್ರು. ಆಮೇಲೆ ಕೇಳಿದ್ವಿ, ಸ್ವಾಮಿ ನಿಮಗೆ ಈ ಉಪನಿಷತ್ತುಗಳಿಗೆಲ್ಲ ಅರ್ಥ ಮಾಡೋಕ್ಕೆ ಬರುತ್ತಾ ಅಂದ್ರು. ಸ್ವಾಮಿ ಉಪನಿಷತ್ತುಗಳು ಅರ್ಥ ಮಾಡ್ಕೋಬೇಕಾದ್ರೆ ವೇದ ವೇದಾಂಗಗಳು ಓದಿರಬೇಕು, ಸಂಸ್ಕೃತ್ ಬಂದಿದ್ದ ತಕ್ಷಣ ಆಗೋಲ್ಲ ಅಂದರು. ಅಲ್ಲಿಗೆ ಕೈ ಬಿಟ್ಬಿಟ್ಟು, ಸಾಕಪ್ಪ ನಮ್ಗೆ ಏನು ಸಂಸ್ಕೃತ್ ಬೇಡ ಅಂತ ನಾವು ಬಿಟ್ಬಿಟ್ವಿ ಅಲ್ಲಿ. ಆದ್ದರಿಂದ ಈ ಸಾಧನ ಚತುಷ್ಟಯ ಯೋಗ್ಯತೆ ಇರಬೇಕು ನೋಡ್ರಿ. ಇದು ನಾವು ಸಂಪಾದನೆ ಮಾಡೋದಕ್ಕೆ ಇದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಸಿರೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ.